ಆಫ್ಟರ್ನೂನ್ ವೀಕ್ಷಕರೇ, ತಮ್ಮೆಲ್ಲರಿಗೂ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಿಯಾ. ಇವತ್ತಿನ ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ಲುಂಬಾರ್ ಸ್ಪಾಂಡಿಲಿಸಿಸ್ ಬಗ್ಗೆ ಮಾತಾಡ್ತಿದ್ದಾವೆ. ನಿಮ್ಗೆ ಇದ್ರ ಬಗ್ಗೆ ಯಾವ್ದಾದ್ರು ರೀತಿಯ ಡೌಟ್ಸ್ ಇದ್ರೆ ನಮ್ಮ ಟಿವಿ ಸ್ಕ್ರೀನ್ ಮೇಲೆ ಸ್ಕ್ರಾಲ್ ಆಗ್ತಿರುವಂತಹ ನಂಬರ್ಸ್ಗೆ ಕರೆ ಮಾಡಬಹುದು. ಇನ್ನ ಲುಂಬಾರ್ ಸ್ಪಾಂಡಿಲಿಸಿಸ್ ಹಾಗೂ ಡಿಸ್ಕ್ ಪ್ರಾಬ್ಲಮ್ಸ್ ಬಗ್ಗೆ ತಮಗೆ ಸಮಗ್ರವಾದ ಮಾಹಿತಿಯನ್ನು ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋಕೇರ್ ಇಂಟರ್ನ್ಯಾಷನಲ್ ವರ್ಲ್ಡ್ ಕ್ಲಾಸ್ ಹೋಮಿಯೋಪತಿ ಡಾಕ್ಟರ್ ಆಗಿರುವಂತಹ ಡಾಕ್ಟರ್ ಬಿಂದು ಅವರು. ಮನೆಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಎಸ್ ಡಾಕ್ಟರ್, ಮೊದಲನೆಯದಾಗಿ ಎಲ್ಲರಿಗೂ ಏನಪ್ಪಾ ಅಂತ ಹೇಳಿದ್ರೆ, ಒಂದು 40 ವರ್ಷ 50 ವರ್ಷ ಮೇಲ್ಪಟ್ಟ ಅವರಿಗೆ ಕಾಣಿಸ್ಕೊಂಡತ್ತೆ ಸಾಮಾನ್ಯವಾಗಿ ಮಂಡಿ ನೋವು ಅದು ಇದು. ಹೌದು. ಸೊ ಈಗ ಲುಂಬಾರ್ ಸ್ಪಾಂಡಿಲಿಸಿಸ್ ಅನ್ನೋದು ಎಲ್ಲರಲ್ಲೂ ಕಾಣಿಸ್ಕೊಂತಾ ಇರುವಂತಹ ಒಂದು ಕಾಯಿಲೆ ಆಗಿದೆ. ಫಸ್ಟ್ ಆಫ್ ಆಲ್, ಲುಂಬಾರ್ ಸ್ಪಾಂಡಿಲಿಸಿಸ್ ಅಂದ್ರೆ ಏನು, ಅದರ ರಚನೆ ಹೇಗಿರುತ್ತೆ ಅನ್ನೋದನ್ನ ತಿಳಿಸ್ಕೊಡಿ. ಓಕೆ. ಸಿ, ಸ್ಪಾಂಡಿಲೋಸಿಸ್ ಅಂಡ್ ಲುಂಬಾರ್ ಸ್ಪಾಂಡಿಲೋಸಿಸ್ ಇತ್ತೀಚೆಗಂತೂ ಜನ ಇದು ಕಾಮನ್ ಆಗಿ ಕೇಳ್ಪಡ್ತಾ ಇರೋಂತ ಪದ ಅಂತಾನೆ ಹೇಳ್ಕೋಬಹುದು. ಸಾಮಾನ್ಯವಾಗಿ ಈ ಬ್ಯಾಕ್ ಬೋನ್ ಯಾವ್ದಂತೂ ಹೇಳ್ತೀವಿ, ನಮ್ಗೆ ಇಡೀ ಜೀವನ ಅದು ಸಪೋರ್ಟ್ ಕೊಡ್ತಾ ಹೋಗುತ್ತೆ. ಅಂದ್ರೆ ಕತ್ತಿಂದ ಹಿಡಿದು ಸೊಂಟ ಭಾಗ ತನಕ ಈ ಬ್ಯಾಕ್ ಬೋನ್ ಅನ್ನೋದು ಸಪೋರ್ಟ್ ಇರುತ್ತೆ. ಈ ಬ್ಯಾಕ್ ಬೋನ್ ಅನ್ನೋದು ಕೆಲವೊಂದು ಮೂಳೆನ ಜೋಡಿಸಿ ನಮ್ಗೆ ಅದು ರಚನೆ ಆಗಿರುತ್ತೆ. ಸೊ ಮೂಳೆ ಅನ್ನೋದು ತುಂಬಾ ಗಟ್ಟಿ ಇರೋದ್ರಿಂದ, ಸೊ ಯು ಕ್ಯಾನ್ ಟೇಕ್, ಕತ್ ಭಾಗದಲ್ಲಿ ಇರೋ ಮೂಳೆಗಳನ್ನ ನಾವು ಸರ್ವೈಕಲ್ ಅಂತ ಹೇಳ್ತೀವಿ. ಇನ್ನು ಕೆಳಗಡೆ ಭಾಗದಲ್ಲಿ ಥೊರಾಸಿಕ್, ಇನ್ನು ಸೊಂಟ ಭಾಗದಲ್ಲಿ ಹೇಳೋದಾದ್ರೆ ಲಂಬಾರ್, ಇನ್ನು ಕೆಳಗಡೆ ಅಂದ್ರೆ ಸೇಕ್ರಲ್ ಅಂಡ್ ಕಾಕಿಕ್ಸ್. ಅದು ಫ್ಯೂಸ್ಡ್ ಆಗಿರೋ ಜಾಯಿಂಟ್ ಇರೋದ್ರಿಂದ ಸಾಮಾನ್ಯವಾಗಿ ಆ ಜಾಗದಲ್ಲಿ ನಾವು ಈ ಸ್ಪಾಂಡಿಲೋಸಿಸ್ ಅನ್ನೋ ಸಮಸ್ಯೆ ಅನ್ನೋದು ನೋಡೋದಿಲ್ಲ. ಬಟ್ ಈ ಒಂದು ಕರ್ವ್, ಎಸ್ ಶೇಪ್ಡ್ ಸ್ಪೈನ್ ಏನಂತೂ ಇರುತ್ತೆ, ಈ ಕರ್ವ್ಸ್ ಅಲ್ಲಿ ಎಸ್ಪೆಷಲಿ ಸರ್ವೈಕಲ್ ಜಾಗದಲ್ಲಿ ಮತ್ತೆ ಲಂಬಾರ್ ಜಾಗದಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುತ್ತೆ ಸ್ಪಾಂಡಿಲೋಸಿಸ್ ಅನ್ನೋದು. ಸೊ ಆಸ್ ಐ ಸೆಡ್, ಮೂಳೆ ತುಂಬಾ ಗಟ್ಟಿಯಾಗಿದೆ. ಸೊ ಪ್ರತಿಯೊಂದು ಮೂಳೆ ಮಧ್ಯದಲ್ಲಿ ಡಿಸ್ಕ್ ಅಂತ ಒಂದು ಅಂಶ ಇರುತ್ತೆ. ಇದು ಒಂದು ಜೆಲ್ ಪದಾರ್ಥ. ಸೊ ಆ ಒಂದು ಜೆಲ್ ಅನ್ನೋದು ಒಂದು ಕುಷನ್ ಫ್ಯಾಕ್ಟರ್ ತರ ನಮ್ಮ ಮೂಳೆಗೆ ಸಹಾಯ ಮಾಡ್ತಾ ಇರುತ್ತೆ, ಅಂದ್ರೆ ಸ್ಪೈನಲ್ ಕಾರ್ಡ್ಗೆ ಸಹಾಯ ಮಾಡ್ತಾ ಇರುತ್ತೆ. ಸ್ಪೈನಲ್ ಕಾರ್ಡ್ ಇದು ನಾವು ಕೇಳ್ಪಟ್ಟಿರ್ತೀವಿ ತುಂಬಾ ಸೂಕ್ಷ್ಮವಾಗಿರುವಂತ ಅಂಶ. ಮೆದುರಿಂದ ಇದು ಎಂಡ್ ಪ್ರಾಡಕ್ಟ್, ಅಂದ್ರೆ ಮೆದುರಿಂದ ಎಂಡ್ ಆಗ್ಬಿಟ್ಟು ನಮ್ಮ ಬಾಡಿದಲ್ಲಿ ಅದು ಸ್ಪೈನಲ್ ಕಾರ್ಡ್ ತರ ಹೋಗ್ತಾ ಇರುತ್ತೆ. ಕಂಪ್ಲೀಟ್ ದೇಹಕ್ಕೆ ನರಗಳ ಸಪ್ಲೈ ಅನ್ನೋದು ನಮ್ಗೆ ಸ್ಪೈನಲ್ ಕಾರ್ಡ್ ಇಂದಾನೆ ನಡೀತಾ ಇರುತ್ತೆ. ಸೊ ನರ್ವ್ಸ್ ಇಂಟ್ಯಾಕ್ಟ್ ಆಗಿದ್ರೆ ಮಾತ್ರನೇ ಎಲ್ಲಾ ರೀತಿ ಮೂವ್ಮೆಂಟ್ಸ್ ಅನ್ನೋದು ದೇಹದಲ್ಲಿ ಮಾಡಬಹುದು. ನರದ ಸಮಸ್ಯೆ ಏನಾದ್ರೂ ಬಂತು ಅಂತಂದ್ರೆ ಹುರಿಯಿಂದ ಹಿಡಿದು ಲಕ್ಕವ ಅನ್ನೋ ಸಮಸ್ಯೆ ಕೂಡ ನಾವು ನೋಡಬಹುದು. ಸೊ ಅಂತದ್ರಲ್ಲಿ ಡಿಸ್ಕ್ ಅನ್ನೋದು ಇಲ್ಲ ವರ್ಟಿಬ್ರಲ್ ಕಾಲಮ್ ಅನ್ನೋದು ಸ್ಪೈನಲ್ ಕಾರ್ಡ್ಗೆ ಪ್ರೊಟೆಕ್ಷನ್ ತರ. ಸೊ ಹಾಗಾಗಿ ಯಾವಾಗ ನಾವು ಈ ಒಂದು ವರ್ಟಿಬ್ರಲ್ ಕಾಲಮ್ನ ಸರಿಯಾಗಿ ನೋಡ್ಕೊಳ್ಳಲ್ಲ, ಅಂದ್ರೆ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗ್ತಾ ಇರೋದು ಗಮನ ಕೊಟ್ಟಿರಲ್ಲ, ಇಲ್ಲ ನಮ್ಮ ಬಾಡಿಗೆ ಆ ಸ್ಪೈನ್ಗೆ ಅಂಡ್ ಆ ವರ್ಟಿಬ್ರಲ್ ಕಾಲಮ್ಗೆ ಇರುವಂತ ಶಕ್ತಿಕ್ಕಿಂತ ಹೆಚ್ಚಾಗಿ ಅದಕ್ಕೆ ಕೆಲಸ ಕೊಟ್ರೆ, ಇಲ್ಲ ನಮ್ಮ ಜೀವನ ಶೈಲಿದಲ್ಲಿ ಕೂತ್ಕೊಂಡೇ ಒಂದೇ ಜಾಗದಲ್ಲಿ ಕೆಲಸ ಮಾಡುವಾಗ ಆ ಮೂಳೆದ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಪ್ರೆಷರ್ ಜಾಸ್ತಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ಇಂಥದ್ರಲ್ಲಿ ಅಂಡ್ ನಮ್ಮ ಬಾಡಿ ತಡೆಯೋಕ್ಕಿಂತ ಹೆಚ್ಚಾಗಿ ನಾವು ಭಾರ ಎತ್ತೋದು. ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ರೀಸನ್ಸ್ ಇಂದ ಏನಾಗುತ್ತೆ ಅಂದ್ರೆ ಮೂಳೆದ್ರಲ್ಲಿ ವೀಕ್ನೆಸ್ ಅನ್ನೋದು ಶುರು ಆಗುತ್ತೆ. ಈ ಫರ್ದರ್ ವೀಕ್ನೆಸ್ ಬಂದ್ಬಿಟ್ಟು ಏನಾದ್ರೂ ಡಿಸ್ಕ್ ಮೇಲೆ ಪ್ರಭಾವ ಬಿತ್ತು ಅಂತಂದ್ರೆ ಡಿಸ್ಕ್ ಅನ್ನೋದು ಬಲ್ಜ್ ಆಗುತ್ತೆ. ಅಂಡ್ ಬಲ್ಜ್ ಆಗ್ಬಿಟ್ಟು ಆಸ್ ಐ ಸೆಡ್ ನರ ಅನ್ನೋದು ಸ್ಪೈನಲ್ ಕಾರ್ಡ್ ಇಂದಾನೆ ಬರ್ತಾ ಹೋಗುತ್ತೆ. ಸೊ ಎಲ್ಲ ನರ್ವ್ಸ್ ಅನ್ನೋದು ಅಲ್ಲಿಂದಾನೆ ಎಕ್ಸಿಟ್ ಆಗ್ತಾ ಇರುತ್ತೆ. ಸೊ ಡಿಸ್ಕ್ ಅನ್ನೋದು ಬಲ್ಜ್ ಆಗಿ ನರದ ಮೇಲೆ ಒತ್ತಡ ಕಂಡುಬರುವಾಗ ಸ್ಪಾಂಡಿಲೋಸಿಸ್ ಅಂತ ಹೇಳ್ತೀವಿ. ಇನ್ ಕೇಸ್ ಅದೇನಾದ್ರೂ ಕತ್ತು ಭಾಗದಲ್ಲಿದ್ರೆ ಸರ್ವೈಕಲ್ ಸ್ಪಾಂಡಿಲೋಸಿಸ್ ಹೇಳ್ಬಹುದು, ಸೊಂಟ ಭಾಗದಲ್ಲಿ ಇರುವಾಗ ಲಂಬಾರ್ ಸ್ಪಾಂಡಿಲೋಸಿಸ್ ಅಂತ ನಾವು ಹೇಳ್ಕೋಬಹುದು. ಡಾಕ್ಟರ್, ನೀವು ಹೇಳಿದ್ರೆ ಇವಾಗ ಡಿಸ್ಕ್ ಬಲ್ಜ್ ಆಗೋದ್ರಿಂದ, ಅಂದ್ರೆ ಅದ್ರ ಮೇಲೆ ಭಾರ ಬೀಳೋದ್ರಿಂದ ಬಲ್ಜ್ ಆಗೋ ಚಾನ್ಸಸ್ ಇದೆ. ಇನ್ನ ಇತ್ತೀಚೆಗೆ ಮಕ್ಕಳಲ್ಲಿ ಕೂಡ ಅತಿ ಹೆಚ್ಚಾಗಿ ಈ ಸಮಸ್ಯೆ ಕಾಣಿಸ್ಕೊಳ್ತಾ ಇದೆ. ಅವರು ತಗೊಂಡೋಗುವಂತ ಬ್ಯಾಗ್ ಇರ್ಬೋದು ತುಂಬಾ ಭಾರ ಇರುತ್ತೆ, ಸೊ ಅದರಿಂದ ಡಿಸ್ಕ್ ಬಲ್ಜ್ ಆಗಿ ಅವ್ರಿಗೂ ಈ ರೀತಿಯ ಪ್ರಾಬ್ಲಮ್ಸ್ ಕಾಣಿಸ್ಕೊಳ್ಳುವ ಸಾಧ್ಯತೆಗಳು ಇದೆಯಾ? ಚಿಕ್ಕ ಮಕ್ಕಳಲ್ಲಿ ಡಿಸ್ಕ್ ಬಲ್ಜ್ ಅನ್ನೋದಕ್ಕಿಂತ ಏನಾದ್ರೂ ಬ್ಯಾಕ್ ಬೋನ್ ಪೇನ್ಸ್ ಅನ್ನೋದು ಸಾಮಾನ್ಯವಾಗಿ ಕಂಡುಬರಬಹುದು. ಈಗ ನಾವು ಒಂದು ಕಡ್ಡಿ ವಿಷಯಕ್ಕೆ ತಗೋಬೇಕಾದ್ರೆ, ಹಸಿವಿರೋ ಕಡ್ಡಿ ಅನ್ನೋದು ಹೆಂಗ್ ಬೆಂಡ್ ಮಾಡಿದ್ರೆ ಹಂಗ್ ಬೆಂಡ್ ಆಗುತ್ತೆ, ಒಣಗೋಗಿರೋದು ಬೆಂಡ್ ಮಾಡಕ್ಕೆ ಪ್ರಯತ್ನ ಮಾಡಿದ್ರೆ ಮುರಿದೋಗುತ್ತೆ. ಸೊ ಮಕ್ಕಳ ವಿಷಯಕ್ಕೆ ಹೇಳೋದಾದ್ರೆ ಆ ಡಿಸ್ಕ್ ಅಲ್ಲಿ ಆಗಿರ್ಲಿ, ಆ ಸ್ಪೈನ್ ಅಲ್ಲಿ ಅಂಡ್ ಆ ವರ್ಟಿಬ್ರಲ್ ಕಾಲಮ್ ಅಲ್ಲಿ ಸಾಕಷ್ಟು ಡಿಸ್ಕ್ ಅಲ್ಲಿ ಸ್ಪೆಷಲಿ ನೀರಿನಂಶ ಅನ್ನೋದು ಚೆನ್ನಾಗಿರುತ್ತೆ. ಅಂಡ್ ಹಾಗಾಗಿ ಮೂಳೆದಲ್ಲಿ ಕೂಡ ಅವರು ತಿನ್ನೋ ಆಹಾರಕ್ಕೆ ತಗ್ಗ ಕ್ಯಾಲ್ಸಿಯಂ ಅನ್ನೋದು ಇರುತ್ತೆ. ಬಟ್ ಮಕ್ಕಳ ವಿಷಯದಲ್ಲಿ ಹೇಳಬೇಕಾದ್ರೆ ಅವರು ತೂಕದಕ್ಕಿಂತ ಹೆಚ್ಚಾಗಿ ಅವ್ರು ತಗೊಳ್ಳೋ ಬ್ಯಾಗ್ ಅವರೇ ಕಾಡ್ತಾ ಇರುತ್ತೆ. ಸೊ ಹೆವಿ ವೆಯ್ಟ್ಸ್, ಸೊ ಸ್ಕೂಲ್ ಅಲ್ಲಿ ಕೂಡ ಇಂಥ ಬ್ಯಾಗ್ಸ್ ಎಲ್ಲ ಅವರು ಕ್ಯಾರಿ ಮಾಡುವಾಗ ಬ್ಯಾಕ್ ಪೇನ್ಸ್ ಅನ್ನೋದು ಬರಬಹುದು. ಅದು ಮೇನ್ ಕಾರಣ ಏನಂತಂದ್ರೆ ಅವ್ರ ಆಹಾರ ಕ್ರಮ, ಅಂದ್ರೆ ಕ್ಯಾಲ್ಸಿಯಂ ರಿಚ್ ಡೈಟ್ ಸರಿಯಾಗಿ ತಗೊಂಡಿಲ್ಲ, ಇಲ್ಲ ಹಾಲ್, ಈಗಂತೂ ಚಿಕ್ಕ ಮಕ್ಳು ನೋಡ್ತಾನೆ ಇದೀವಿ ಹಾಲ್ ಸರಿಯಾಗಿ ಕುಡಿಯೋದಿಲ್ಲ. ಜೊತೆಗೆ ಆಹಾರ ಕ್ರಮದಲ್ಲಿ ಕೂಡ ಜಂಕ್ ಫುಡ್ಸ್ ಹೆಚ್ಚಾಗಿ ಇಷ್ಟಪಡ್ತಾರೆ ಹೊರತು ಹಣ್ಣುಗಳಾಗಿರ್ಲಿ ಅಂಡ್ ಸೊಪ್ಪುಗಳಾಗಿರ್ಲಿ ಎಸ್ಪೆಷಲಿ ಇಂಥವು ಆಹಾರ ಮಕ್ಕಳು ತಗೊಳ್ಳೋದಿಲ್ಲ. ಇದರಿಂದ ಏನಾಗುತ್ತೆ, ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಅನ್ನೋದು ಶುರುವಾಗಿ
ಪೇನ್ಸ್ ಅನ್ನೋದು ಬರಬಹುದು ಹೊರತು ಮಕ್ಕಳಲ್ಲಿ ಡಿಸ್ಕಸ್ ಸಮಸ್ಯೆ ಅನ್ನೋದು ಬರೋದು ಇಟ್ ಇಸ್ ವೆರಿ ಅನ್ಕಾಮನ್. ಸೊ ದೊಡ್ಡವರಲ್ಲಿ ಏನಾಗುತ್ತೆ ಅಂದ್ರೆ ಡಿಸ್ಕ್ ಅಲ್ಲಿ ನೀರಿನ ಅಂಶ ಅನ್ನೋದು ಶುರು ಆಗ್ತಾ ಇರುತ್ತೆ, ಅಂದ್ರೆ ಕೊರತೆ ಅನ್ನೋದು ಶುರು ಆಗ್ತಾ ಇರುತ್ತೆ. ಡ್ಯೂ ಟು ವಿಚ್ ಆ ಡಿಸ್ಕ್ ಅನ್ನೋದು ತುಂಬಾ ಬ್ರಿಟಲ್ ಆಗಿ ಹೋಗಿ ಬ್ರೇಕ್ ಆಗಿ ದೆನ್ ಲಂಬಾರ್ ಸ್ಪಾಂಡ್ಲೋಸಿಸ್ ಇಲ್ಲ ಸರ್ವೈಕಲ್ ಸ್ಪಾಂಡ್ಲೋಸಿಸ್ ಕೂಡ ದಾರಿ ಹಾಕಬಹುದು. ಮ್ಯಾಮ್, ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ ಬೋನ್ ಇಸ್ ದ ಸ್ಟ್ರಾಂಗೆಸ್ಟ್ ಪಾರ್ಟ್ ಇನ್ ದ ಬಾಡಿ ಅಂತ ನಾವು ಹೇಳ್ಬೋದು. ಅಕಸ್ಮಾತ್ ಆಕ್ಸಿಡೆಂಟ್ಸ್ ಎಲ್ಲ ಆಗ್ಬಿಟ್ರೆ ರಾಡ್ ನ ಯೂಸ್ ಮಾಡಿಕೊಂಡು ಬೋನ್ಸ್ ನ ಕೂಡಿಸ್ಕೊಳ್ಳುತ್ತೆ. ಸೊ ಅಂತ ಟೈಮ್ ನಲ್ಲಿ ಮತ್ತೆ ಬೋನ್ ಕೂಡ್ಕೊಳ್ಳೋದು ಅಷ್ಟೇ ಸ್ಟ್ರಾಂಗ್ ಆಗಿರುತ್ತಾ, ಮೊದಲು ಹೆಂಗಿರುತ್ತೋ ಒರಿಜಿನಲ್ ಹಾಗೆ ಆಗೋಕ್ ಚಾನ್ಸಸ್ ಇರುತ್ತಾ, ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ವೀಕ್ನೆಸ್ ಕಾಣಿಸ್ಕೊಳತ್ತಾ ಬೋನ್ಸ್ ಅಲ್ಲಿ ಅನ್ನೋದು? ಒಂದು ಒನ್ ಪರ್ಸನ್ ಕಮ್ಸ್ ಅಂದ್ರೆ ನಮ್ಮ ಹತ್ರ ಈ ತರ ಲಂಬರ್ ಸ್ಪಾಂಡ್ಲೋಸಿಸ್ ಇಲ್ಲ ಬೇರೆ ರೀತಿ ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆ ಇಟ್ಕೊಂಡು ಬರೋರ್ಗೆ ಪಾಸ್ಟ್ ಹಿಸ್ಟ್ರಿ ಅನ್ನೋದು ತಗೊಳ್ಳೋದು ತುಂಬಾ ಮುಖ್ಯವಾಗಿರುತ್ತೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಯಾವಾಗಾದ್ರೂ ಬಿದ್ದಿರಬೇಕು, ಇಲ್ಲ ನೀವು ಹೇಳಿರೋ ಪ್ರಕಾರ ಏನಾದ್ರೂ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಅಲ್ಲಿ ಅವ್ರಿಗೂ ಎಫೆಕ್ಟ್ ಆಗಿರಬಹುದು, ಅಂಡ್ ಫ್ರಾಕ್ಚರ್ಸ್ ಎಲ್ಲ ಅವ್ರು ಹೀಲ್ ಮಾಡ್ಕೊಂಡಿರ್ಬೋದು ರಾಡ್ ಇಂದ ಇರ್ಬೋದು, ಇಲ್ಲ ತಾನಾಗೆ ಒಂದು ಪಿಒಪಿ ಇಂದಾನೋ ಇಲ್ಲ ಆ ರೀತಿ ಕಾಸ್ಟ್ ಇಂದಾನೋ ಅವರು ಅದನ್ನ ಗುಣಪಡಿಸ್ಕೊಂಡಿರ್ಬೇಕು. ಬಟ್ ವಯಸ್ಸು ಹೋಗ್ತಾ ಹೋಗ್ತಾ ಬೇರೆ ಕಾರಣದಿಂದ ಅವ್ರಿಗೇನಾದ್ರೂ ಸ್ಪಾಂಡಿಲೋಸಿಸ್ ಶುರು ಆಗಿದೆ ಅಂತ ಅನ್ನುವಾಗ ಪಾಸ್ಟ್ ಹಿಸ್ಟ್ರಿ ನಮ್ಗೆ ತುಂಬಾ ಸಹಾಯ ಆಗುತ್ತೆ. ಯಾಕಂದ್ರೆ ಚಿಕ್ಕ ವಯಸ್ಸಲ್ಲಿ ಏಟ್ ಆಗಿರೋದು ಗುಣ ಆಗಿದ್ರೂ ಕೂಡ ವಯಸ್ಸು ಹೋಗ್ತಾ ಹೋಗ್ತಾ ಸಮಸ್ಯೆ ಅಲ್ಲಿಂದಾನೇ ಶುರು ಆಗ್ತಾ ಇರುತ್ತೆ. ಸೊ ದಟ್ ಈಸ್ ಅ ಮೇನ್ ರೀಸನ್ ಹಿಸ್ಟ್ರಿ ಅಂದ್ರೆ ಒಂದು ಈ ತರ ಫ್ರಾಕ್ಚರ್ಸ್ ಆಗಿರ್ಲಿ ಜೊತೆಗೆ ಏನಾದ್ರೂ ಏಟ್ ಆಗಿರೋದು ವಾಸಿ ಆದ್ರೂ ಕೂಡ ಅದ್ರ ಮೇಲೆ ಜಾಸ್ತಿ ಭಾರ ಅನ್ನೋದು ಆಗಬಾರ್ದು. ಬಿಕಾಸ್ ಇಟ್ ಇಸ್ ನಾಟ್ ದ ಸೇಮ್. ಈಗ ಫ್ರಾಕ್ಚರ್ ಆಗಿದೆ ಅಂತಂದ್ರೆ ನಾರ್ಮಲ್ ರಚನೆ ಅನ್ನೋದು ಬ್ರೇಕ್ ಆಗಿ ಈಗ ನಾವು ಮಧ್ಯದಲ್ಲಿ ಹೀಲ್ ಮಾಡಿಸಿದೀವಿ, ಸೊ ಅದಕ್ಕೆ ಮುಂಚೆ ಇರೋ ತರಾನೇ ಸ್ಟ್ರೆಂತ್ ಅನ್ನೋದು ಇರೋದಿಲ್ಲ. ಸೊ ಡೆಫಿನೆಟ್ಲಿ ಆ ಪ್ರಿಕಾಷನ್ಸ್ ಅನ್ನೋದು ಅವ್ರು ತಗೋಬೇಕಾಗಿರುತ್ತೆ. ಇಲ್ಲ ಅಂತಂದ್ರೆ ವಯಸ್ಸು ಆದ್ಮೇಲೆ ಆರ್ಥರೈಟಿಸ್ ಸಮಸ್ಯೆ ಇರ್ಬೋದು, ಇಲ್ಲ ಸ್ಪಾಂಡಿಲೋಸಿಸ್ ಸಮಸ್ಯೆ ಇರ್ಬೋದು, ಅವರು ಇಂಥ ಲಕ್ಷಣಗಳನ್ನ ಅವರು ನೋಡಬಹುದು. ಓಕೆ ಡಾಕ್ಟರ್, ಇನ್ನ ಲುಂಬಾರ್ ಸ್ಪಾಂಡಿಲೋಸಿಸ್ ಅನ್ನೋ ಕಾಯಿಲೆ ಕಾಣಿಸ್ಕೊಳ್ಳೋದಕ್ಕೆ ಯಾವೆಲ್ಲ ರೀಸನ್ಸ್ ಇದೆ ಅನ್ನೋದನ್ನ ಹೇಳಿ. ಮೇನ್ಲಿ ನಮ್ಮ ಲೈಫ್ ಸ್ಟೈಲ್ ಅಂತಾನೆ ಹೇಳ್ಬೋದು, ಬಿಕಾಸ್ ಫಾರ್ ಆಲ್ ದ ಡಿಸೀಸಸ್, ಯಾಕಂದ್ರೆ ನಾವು ಪದೇ ಪದೇ ಹೇಳ್ತಾನೆ ಇರ್ತೀವಿ ದ ಲೈಫ್ ಸ್ಟೈಲ್ ಇಸ್ ದ ಮೋಸ್ಟ್ ಕಾಮನ್ ರೀಸನ್. ಪ್ರತಿಯೊಂದು ಕಾಯಿಲೆಗೆ ಅದೇ ಇರುತ್ತೆ. ಒಂದ್ ಕಾಲದಲ್ಲಿ ಫಿಸಿಕಲ್ ಆಕ್ಟಿವಿಟೀಸ್ ಅನ್ನೋದು ಚೆನ್ನಾಗಿರ್ತಾ ಇತ್ತು, ದೇ ಯೂಸ್ ಟು ವರ್ಕ್ ಹಾರ್ಡ್ ಫಿಸಿಕಲಿ, ಅಂಡ್ ಮೆಂಟಲ್ ಸ್ಟ್ರೆಸ್ ಅನ್ನೋದು ಇತ್ತು. ಬಟ್ ಇವಾಗಿರೋ ಅಂತ ಲೆವೆಲ್ ಅಲ್ಲಿ ಅವಾಗ ಅವ್ರಿಗೆ ಮೆಂಟಲ್ ಸ್ಟ್ರೆಸ್ ಅನ್ನೋದು ಇರ್ತಾ ಇರಲಿಲ್ಲ, ಜೊತೆಗೆ ಆಹಾರ ಪದ್ಧತಿ ಕೂಡ ಚೆನ್ನಾಗಿತ್ತು, ಜಂಕ್ ಫುಡ್ಸ್ ಅಷ್ಟು ಮಟ್ಟಿಗೆ ಇರ್ತಾ ಇರಲಿಲ್ಲ, ಹೆಲ್ದಿ ಇತ್ತು. ಇರೋ ಆಪ್ಷನ್ಸ್ ಅಲ್ಲಿ ಅವರು ವೆಜಿಟೇಬಲ್ಸ್ ಆಗಿರಲಿ ಫ್ರೂಟ್ಸ್ ಆಗಿರಲಿ ಜೊತೆಗೆ ಮಿಲ್ಕ್ ಪ್ರಾಡಕ್ಟ್ಸ್ ಕೂಡ ಚೆನ್ನಾಗಿ ತಗೋತಾ ಇದ್ರು. ದಾಟ್ಸ್ ದ ರೀಸನ್ ಆ ಕಾಲದಲ್ಲಿ ಈ ಒಂದು ಸಮಸ್ಯೆ ನಾವು ಅಷ್ಟು ಕಾಮನ್ ಆಗಿ ನೋಡ್ತಾ ಇರಲಿಲ್ಲ. ಏನಪ್ಪ ಮೂಳೆಗಳು ಸವಿತಾ ಇದೆ ಅಂತ ಅನ್ನುವಾಗ ಒಂದು 60-70 ಇಯರ್ಸ್ ಮೇಲೆ ವಯಸ್ಸು ರೀತಿಯ ಮಾತ್ರನೇ ಮೂಳೆ ಸವಿತಾ ಇತ್ತು. ಬಟ್ ಈಗ ನಾವು ನೋಡೋದಾದ್ರೆ ತಗೊಳ್ತಾ ಇರೋ ಹೆಲ್ದಿ ಫುಡೇ ನಮ್ಗೆ ಹೆಲ್ದಿ ಇಲ್ಲ. ಅಂದ್ರೆ ಈಗ ನಾವು ತಿಂತಾ ಇರೋ ವೆಜಿಟೇಬಲ್ಸ್ ಆಗಿರಲಿ ಫ್ರೂಟ್ಸ್ ಆಗಿರಲಿ ತುಂಬಾ ಕೈಂಡ್ಸ್ ಆಫ್ ಪೆಸ್ಟಿಸೈಡ್ಸ್ ಫರ್ಟಿಲೈಸರ್ಸ್ ಇಂದ ಅದನ್ನ ಬೆಳೆಸ್ತಾ ಇದ್ದಾರೆ, ಜೊತೆಗೆ ಅದಷ್ಟು ಸೇಫ್ ಇಲ್ಲ ಅಂತ ನಮಗೂ ಗೊತ್ತಿದೆ. ಅಂಡ್ ಅದರಲ್ಲಿರೋಂಥ ಪೌಷ್ಟಿಕಾಂಶ ಕೂಡ ತುಂಬಾ ಹೈಬ್ರಿಡ್ ವೆರೈಟಿ ಇರೋದ್ರಿಂದ ಅಷ್ಟು ಮಟ್ಟಿಗೆ ಇರೋದಿಲ್ಲ. ಲುಕ್ ವೈಸ್ ನೋಡೋಕೆ ತುಂಬಾ ಚೆನ್ನಾಗಿ ಇರ್ತಾ ಇರುತ್ತೆ, ಬಟ್ ಅದರಲ್ಲಿ ಪೌಷ್ಟಿಕ ಕೊರತೆ ಅನ್ನೋದು ಇರುತ್ತೆ. ಸೊ ನಾವು ಹೆಲ್ದಿ ಫುಡ್ ಹ್ಯಾಬಿಟ್ಸ್ ನ ಯೂಸ್ ಮಾಡಿಕೊಂಡು ಎಲ್ಲೋ ಒಂದ್ ಕಡೆ ಸಮಸ್ಯೆ ಅನ್ನೋದು ಅರ್ಲಿ ಸ್ಟೇಜಸ್ ಅಲ್ಲಿ ಶುರು ಆಗ್ಬೋದು. ಸೊ ಇಟ್ ಇಸ್ ಆಲ್ವೇಸ್ ಬೆಟರ್ ದಟ್ ಒಂದು ಹೆಲ್ದಿ ಡೈಟ್ ನ ನಾವು ಫಾಲೋ ಮಾಡಬೇಕು, ಜಂಕ್ ಡೈಟ್ ನ ಬಿಟ್ಟು ಫಿಸಿಕಲ್ ಆಕ್ಟಿವಿಟೀಸ್ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಸ್ಟ್ರೆಸ್ ಲೆವೆಲ್ಸ್ ನ ಕಡಿಮೆ ಮಾಡಿಕೊಂಡು, ಸೊ ಇಂಥ ಒಂದು ಹೆಲ್ದಿ ಲೈಫ್ ಸ್ಟೈಲ್ ನಾವು ಲೀಡ್ ಮಾಡೋದಾದ್ರೆ ಈ ಲಂಬಾರ್ ಸ್ಪಾಂಡ್ಲೋಸಿಸ್ ಆಗಿರಲಿ ಇಲ್ಲ ಬೇರೆ ರೀತಿ ಕಾಯಿಲೆಗಳು ಯಾವ್ದಂತೂ ಇತ್ತೀಚೆಗೆ ತುಂಬಾ ಅರ್ಲಿ ಸ್ಟೇಜಸ್ ಅಲ್ಲಿ ನೋಡ್ತಾ ಇದ್ವಿ ಅವೆಲ್ಲ ನಾವು ಅವಾಯ್ಡ್ ಮಾಡಬಹುದು. ಎಸ್ ಮೇಡಮ್, ಮತ್ತಷ್ಟು ಮಾತಾಡೋಣ ಒಂದು ಚಿಕ್ಕ ಬ್ರೇಕ್ ತಗೊಂಡು. ಎಸ್ ವೀಕ್ಷಕರೇ, ಲುಂಬಾರ್ ಸ್ಪಾಂಡಿಲೋಸಿಸ್ ಹಾಗೂ ಡಿಸ್ಕ್ ಪ್ರಾಬ್ಲಮ್ಸ್ ಬಗ್ಗೆ ಮತ್ತಷ್ಟು ತಿಳ್ಕೊಂಬಿನ ಡಾಕ್ಟರ್ ಬಿಂದು ಅವರ ಹತ್ರ, ಆದ್ರೆ ಅದಕ್ಕಿಂತ ಮುಂಚೆ ಕ್ಲಿನಿಕ್ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್. ನಂತರ ಮತ್ತೆ ಕ್ಲಿನಿಕ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗೊಬ್ರು ಕಾಲರ್ ಇದ್ದಾರೆ. ಹಲೋ. ಹಲೋ ಮೇಡಮ್. ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನಾಗೇಂದ್ರ ಅಂತ. ಓಕೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮದ್ದೂರಿಂದ. ಓಕೆ, ನಮ್ ಜೊತೆ ಡಾಕ್ಟರ್ ಬಿಂದು ಅವರು ಇದ್ದಾರೆ, ಮಾತಾಡಿ. ಹೇಳಿ ಸರ್, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಮೇಡಮ್, ಇದು ನಮ್ ಬೆನ್ನ ಅಂತ ಲೆಫ್ಟ್ ಸೈಡ್ ಅಲ್ಲಿ ನೋವು ಬರುತ್ತೆ. ಓಕೆ. ಅದು ಹಿಂಗೆ ಲೆಫ್ಟ್ ತಿರುಗಿಸ್ಕೋದ್ರೆ ಫುಲ್ ನೋವು ಬರುತ್ತೆ. ಓಕೆ. ಅದಕ್ಕೆ MRI ಸ್ಕ್ಯಾನ್ ಎಲ್ಲ ಮಾಡ್ಸಿದ್ರೆ ಅದೇನು ಇದೇನೇ ಆಗಿಲ್ಲ. ಮತ್ತೆ MRI ಹೇಳಿ ಹೇಳಿ. MRI L4 L5 ಅಂತ ಇದ್ ಬಂದಿದೆ. ಓಕೆ, ಡಿಸ್ಕ್ ಬಲ್ಜ್ ಆಗಿದೆ ಅಂತ ಹೇಳಿದಾರ? ಒಂದ್ ಸ್ವಲ್ಪ ಇದಾಗಿದೆ ಅಂತ ಹೇಳ್ತಾ ಇದ್ರು. ಅದೇನ್ ಪ್ರಾಬ್ಲಮ್?
ಓಕೆ, ಸಿ ಈಗ ನಾವು ಮಾತಾಡ್ತಾ ಇರೋದು ಲಂಬಾರ್ ಸ್ಪಾಂಡ್ಲೋಸಿಸ್ ಬಗ್ಗೆ. ಸೊ ಡಿಸ್ಕ್ ಬಲ್ಜ್ ಅಂದ್ರೆ ಏನು ಇಲ್ಲ, ಲಂಬಾರ್ ಸ್ಪಾಂಡ್ಲೋಸಿಸ್ ಅಂತ ಸಮಸ್ಯೆ ಆಲ್ರೆಡಿ ಹೇಳಿದ್ದೆ. ಯಾವಾಗ ಮೂಳೆಯಲ್ಲಿ ನಮ್ಮ ತೂಕ ಅನ್ನೋದು ತಡೆಯಕ್ ಆಗೋದಿಲ್ಲ, ಅಷ್ಟು ಸ್ಟ್ರೆಂತ್ ಅನ್ನೋದು ಇರೋದಿಲ್ಲ, ಅದ್ ನಂತರನೇ ಡಿಸ್ಕ್ ಮೇಲೆ ಒತ್ತಡ ಅನ್ನೋದು ಬೀಳ್ತಾ ಹೋಗುತ್ತೆ, ಅದರಿಂದಾನೇ ನೋವು ಬರೋದು. ಅಂಡ್ ಅದ್ ಸಾಮಾನ್ಯವಾಗಿ ಲೆಫ್ಟ್ ಸೈಡ್ ಇದ್ರೆ ಲೆಫ್ಟ್ ಸೈಡ್ ಅಲ್ಲಿ ನೋವು ಬರ್ತಾ ಇರುತ್ತೆ, ಇನ್ ಕೇಸ್ ರೈಟ್ ಸೈಡ್ ಅಲ್ಲಿ ಇದ್ರೆ ರೈಟ್ ಸೈಡ್ ನೋವು ಬರ್ತಾ ಇರುತ್ತೆ. ಅಂಡ್ ತಮ್ಮ ಏಜ್ ಅನ್ನೋದು ಗೊತ್ತಾಗಿಲ್ಲ, ಬಟ್ ಎನಿವೇಸ್ ಇದು ಇತ್ತೀಚೆಗಂತೂ ತುಂಬಾ ಚಿಕ್ಕ ವಯಸ್ಸಲ್ಲೇ ಇದು ಕಂಡು ಬರ್ತಾ ಇದೆ. ಸ್ವಲ್ಪ ನೀವು ಕೂಡ ಪ್ರಿಕಾಷನ್ಸ್ ತಗೋಬೇಕಾಗಿರುತ್ತೆ, ಭಾರ ಎತ್ತೋ ಕೆಲಸ, ಬಗ್ಗಿ ಕೆಲಸ ಮಾಡೋದು ಇವೆಲ್ಲ ಸ್ವಲ್ಪ ಪ್ರಿಕಾಷನ್ಸ್ ಮಾಡಿಕೊಂಡು ಒಂದು ಬೆಲ್ಟ್ ಅನ್ನೋದು ಯೂಸ್ ಮಾಡುವಂತ ಅವಶ್ಯಕತೆ ಇದೆ. ಜೊತೆಗೆ ಎಕ್ಸಸೈಸಸ್ ಕೂಡ ಮಾಡಿ, ಯಾಕಂದ್ರೆ ನೀವು ಹೇಳಿರೋ ಪ್ರಕಾರ ಅಂತೂ ಡಿಸ್ಕ್ ಬಲ್ಜ್ ಅನ್ನೋದು ತುಂಬಾ ಚಿಕ್ಕದಾಗಿ ಇದೆ. ಸೊ ಅಂಥದ್ರಲ್ಲಿ ಆಪರೇಷನ್ಸ್ ಅಲ್ದಿದ್ರೇನೆ ಹೋಮಿಯೋಪತಿ ಚಿಕಿತ್ಸಾ ವಿಧಾನದಿಂದ ಇದನ್ನು ನಾವು ಗುಣ ಪಡಿಸ್ಕೋಬಹುದು. ಸೊ ಆಲ್ರೆಡಿ ಮಾಡಿಸ್ಕೊಂಡಿರೋ ರಿಪೋರ್ಟ್ ನ ತಗೊಂಡು ಬಂದು ಡಾಕ್ಟರ್ ಗೆ ತೋರಿಸಿ ಎಷ್ಟು ದಿವಸದಲ್ಲಿ ಈ ಸಮಸ್ಯೆ ಅನ್ನೋದು ಗುಣಪಡಿಸಕ್ಕಾಗುತ್ತೆ ಅನ್ನೋದು ನಿಮ್ಗೆ ಡಾಕ್ಟರ್ ಅಡ್ವೈಸ್ ಮಾಡ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನ ಮಕ್ಕಳಲ್ಲಿ ಬೋನ್ ಡೆವಲಪ್ಮೆಂಟ್ ಆಗೋದು ತುಂಬಾ ಅವಶ್ಯಕತೆ ಇರುತ್ತೆ. ಬಟ್ ಏನಂದ್ರೆ ಒಂದು ಡಿವೈಡೆಡ್ ಟಾಕ್ ಇದೆ ಜಿಮ್ ಆಕ್ಟಿವಿಟೀಸ್ ಬಗ್ಗೆ. ಜಿಮ್ ಆದಷ್ಟು ಬೇಗ ಮಾಡೋದಕ್ಕೆ ಶುರು ಮಾಡೋದ್ರಿಂದ ಬೋನ್ ಡೆವಲಪ್ಮೆಂಟ್ಸ್ ಎಲ್ಲೋ ಸ್ಟಾಪ್ ಆಗ್ಬಿಡತ್ತೆ ಅನ್ನೋದು ಒಂದು ಮಾತಿದೆ. ಹೌದು, ಇದೆಷ್ಟು ಮಟ್ಟಿಗೆ ಸತ್ಯ ಅನ್ನೋದನ್ನ ಹೇಳಿ. ಸಿ ಸರ್ಟನ್, ಅದು ಹೈಟ್ ಆಗ್ಲಿ ಇಲ್ಲ ಬೋನ್ ಡೆವಲಪ್ಮೆಂಟ್ ಅನ್ನೋದು ಅಫ್ಕೋರ್ಸ್ ನಡೀತಾನೆ ಇರುತ್ತೆ. ಅದು ಟೀನೇಜ್ ಅಲ್ಲಿ ಎಸ್ಪೆಷಲಿ ಏನಂತಂದ್ರೆ ಬೇಗ ಬಾಡಿ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಆ ಬೋನ್ ಗೆ ಇರೋ ಸ್ಟ್ರೆಂತ್ ಕಿಂತ, ಯಾಕಂದ್ರೆ ಈಗ ಚಿಕ್ಕ ಮಕ್ಕಳಲ್ಲಿ ಒಂದು 10 kg ಕೊಟ್ಬಿಟ್ಟು ನೀವು ಅದನ್ನ ತೂಕ ಎತ್ತಿ ಅಂತ ಎತ್ತಕ್ಕೆ ಆಗೋದಿಲ್ಲ, ಬಿಕಾಸ್ ಫಾರ್ ದೇರ್ ಏಜ್ ಇಟ್ ಇಸ್ ಟೂ ಮಚ್. ಸೊ ಅಂಥದ್ರಲ್ಲಿ ಒಂದು ಟೀನೇಜ್ ಅಲ್ಲಿ ಕೂಡ ಅವರು ನಾರ್ಮಲ್ ಆಗಿ ಇನ್ಸ್ಟೆಂಟ್ ಆಗಿ ಇಲ್ಲ, ಬೇಗ ನಾವು ಚೆನ್ನಾಗಿ ಒಳ್ಳೆ ಬೈಸೆಪ್ಸ್ ಎಲ್ಲ ಬಿಲ್ಡ್ ಮಾಡಬೇಕು, ಜಿಮ್ ಎಲ್ಲ ಮಾಡಬೇಕು. ಸೊ ಇಂಥದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಆ ಒಂದು ಪ್ರೆಷರ್ ಅನ್ನೋದು ಅವ್ರ ಮೂಳೆ ಅನ್ನೋದು ತಡೆಯಕ್ ಆಗೋದಿಲ್ಲ. ಜೊತೆಗೆ ಸಪ್ಲಿಮೆಂಟ್ಸ್ ಅನ್ನೋದು ತುಂಬಾ ಹೆಚ್ಚಾಗಿ ತಗೋತಾ ಇರ್ತಾರೆ. ಇಟ್ಸ್ ಅ ಸೇಮ್ ಅಗೇನ್ ರೀಸನ್, ಇನ್ಸ್ಟೆಂಟ್ ರಿಸಲ್ಟ್ಸ್ ಅಂತಾನೆ ಹೇಳಿ ಎಕ್ಸ್ಟ್ರಾ ಸಪ್ಲಿಮೆಂಟ್ಸ್ ಎಲ್ಲ ಆರ್ಟಿಫಿಷಿಯಲ್ ಸಪ್ಲಿಮೆಂಟ್ಸ್ ತಗೊಳ್ಳೋದು. ಸೊ ನ್ಯಾಚುರಲ್ ಆಗಿ ಯಾರು ಕೂಡ ಅದರಿಂದ ನಾವು ಪ್ರೋಟೀನ್ಸ್ ನ ಬಿಲ್ಟ್ ಮಾಡೋಣ ಅಂಡ್ ಮಸಲ್ಸ್ ನ ಬಿಲ್ಟ್ ಮಾಡೋಣ ಅಂತ ಯೋಚನೆ ಯಾರು ಮಾಡೋದಿಲ್ಲ. ಸೊ ಅಂಥದ್ರಲ್ಲಿ ಈ ಸಪ್ಲಿಮೆಂಟ್ಸ್ ಅವ್ರಿಗೆ ಒಳ್ಳೇದ್ ಮಾಡೋದು ಹೋಗಿ ಕೆಟ್ಟದೇ ಮಾಡುತ್ತೆ. ಮಸಲ್ಸ್ ಬಿಲ್ಟ್ ಮಾಡಬಹುದು, ದೇ ಮೇ ಹ್ಯಾವ್ ಅ ಗುಡ್ ಬೈಸೆಪ್ಸ್, ಎ ಗುಡ್ ಆಬ್ಸ್ ಎಲ್ಲ ಚೆನ್ನಾಗಿ ಬರುತ್ತೆ, ಬಟ್ ಆ ಒಂದು ಸಪ್ಲಿಮೆಂಟ್ಸ್ ಪ್ರಭಾವ ಮೂಳೆ ಮೇಲೆ ಬೀಳುತ್ತೆ. ಸೊ ದಾಟ್ಸ್ ದ ರೀಸನ್ ಹೈಟ್ ಬೆಳೆದ್ರೂ ಆ ಸ್ಟ್ರೆಂತ್ ಅನ್ನೋದು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಂಟಿಲ್ ದೇ ಆರ್ ಡೂಯಿಂಗ್ ಜಿಮ್ಮಿಂಗ್ ಅಂಟಿಲ್ ಆ 25 ಏಜ್ ತನಕ ದೇ ವಿಲ್ ಹ್ಯಾವ್ ಅ ವೆರಿ ಗುಡ್ ಬಿಲ್ಟ್ ಅಂಡ್ ಎಲ್ಲ ಚೆನ್ನಾಗಿ ಇರುತ್ತೆ, ಬಟ್ ಆಫ್ಟರ್ ದ್ಯಾಟ್ ಆ ಮೂಳೆ ಎಲ್ಲ ಕೊರೋಸಿವ್ ಆಗಿ, ಅಂದ್ರೆ ತಗೊಂಡಿರೋ ಅವರು ಸಪ್ಲಿಮೆಂಟ್ಸ್ ಏನಿದೆ ಅದರಿಂದ ಮೂಳೆ ಅನ್ನೋದು ಕ್ರಮೇಣವಾಗಿ ಸೌದೋಗಿ ಅದರದ್ದು ಪ್ರಭಾವ ಖಂಡಿತವಾಗ್ಲೂ ಮೂಳೆ ಮೇಲೆ ಕಂಡುಬರಬಹುದು. ಅಂಡ್ ಇಂಡೈರೆಕ್ಟ್ಲಿ ಅದು ಒಂದು ಸ್ಪಾಂಡಿಲೋಸಿಸ್ ಅಂತ ಸಮಸ್ಯೆಗಳಿರ್ಬಹುದು, ಯಾಕಂದ್ರೆ ದೇ ಮೈಟ್ ಬಿ ಲಿಫ್ಟಿಂಗ್ ಹೆವಿ ವೆಯ್ಟ್ಸ್. ಸೊ ಜಿಮ್ ಅಲ್ಲಿ ತುಂಬಾ ಹೆವಿ ವೆಯ್ಟ್ಸ್ ಅನ್ನೋದು ಲಿಫ್ಟ್ ಮಾಡುವಾಗ ತೊಂದರೆ ಅನ್ನೋದು ಕಾಣಿಸ್ಕೊಬಹುದು, ಡ್ಯೂ ಟು ವಿಚ್ ದೇ ಮೇ ಡೆವಲಪ್ ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ ಆಲ್ಸೋ. ಇನ್ನ ಬೋನ್ ಇನ್ಫೆಕ್ಷನ್ ಮತ್ತೆ ಬೋನ್ ಸ್ಟ್ರಾಂಗ್ನೆಸ್ ಎರಡು ಒಂದೇನಾ ಅಂತ, ಅಂದ್ರೆ ಬೋನ್ ಒಂದು ಸ್ಟ್ರಾಂಗ್ ಆಗಿರುವಂತ ಒಂದು ಅಂಶ ಹಾಗೂ ಬೋನ್ ಗೆ ಇನ್ಫೆಕ್ಷನ್ ಆಗತ್ತೆ ಅಂತ ಕೆಲವರು ಹೇಳ್ತಾರೆ, ಇವೆರಡು ಒಂದೇ ರೀತಿಯ ಕಾಯಿಲೆನಾ ಅಥವಾ ಬೇರೆ ಬೇರೆನಾ ಅನ್ನೋದು? ಸಿ ಬೋನ್ ಇನ್ಫೆಕ್ಷನ್ ಅನ್ನೋದಕ್ಕಿಂತ ವಾಟ್ ವೀ ಕ್ಯಾನ್ ಸೇಸ್ ಆರ್ಥ್ರೈಟಿಸ್ ಅಂತದ್ದು ಯಾವ್ದಂತೂ ಕೇಳ್ಪಟ್ಟಿರ್ತೀವಿ ನಾವು, ದಟ್ ಮೇನ್ಲಿ ಎಫೆಕ್ಟ್ಸ್ ದ ಜಾಯಿಂಟ್ಸ್. ಸೊ ಅಂಥದ್ರಲ್ಲಿ ಆ ಮೇನ್ ಜಾಯಿಂಟ್ ಅನ್ನೋದು ತೂಕ ತಡೆಯೋದು. ಸೊ ಹಾಗಾಗಿ ಅಂಥದ್ರಲ್ಲಿ ಆರ್ಥ್ರೈಟಿಸ್ ಅಂತ ಕಾಯಿಲೆಗಳೇನಾದ್ರೂ ಎಫೆಕ್ಟ್ ಆಗೋದಾದ್ರೆ ದೇ ವಿಲ್ ಡೆಫಿನೆಟ್ಲಿ ಹ್ಯಾವ್ ಆ ಬೋನ್ ಡೆನ್ಸಿಟಿ ಕೂಡ ಕ್ರಮೇಣವಾಗಿ ಕಡಿಮೆ ಆಗ್ತಾನೆ ಬರುತ್ತೆ. ಅಂಡ್ ಅದರ್ ದನ್ ಆರ್ಥ್ರೈಟಿಸ್ ಆಲ್ಸೋ ಟೋಟಲ್ ಆಗಿ ಬೋನ್ ಡೆನ್ಸಿಟಿ ಕೂಡ, ಯಾಕಂದ್ರೆ ಬೋನ್ ಅಲ್ಲಿ ಪೊರೋಸಿಟಿ ಏನಂತೂ ಇರುತ್ತೆ ಅದು ತುಂಬಾ ಕಡಿಮೆ ಆಗ್ತಾ, ಅಂದ್ರೆ ಪೊರೋಸಿಟಿ ಇನ್ಕ್ರೀಸ್ ಆಗುತ್ತೆ. ಸೊ ಡೆನ್ಸಿಟಿ ಅನ್ನೋದು ಕಡಿಮೆ ಆಗ್ತಾನೆ ಹೋಗುತ್ತೆ. ಸೊ ಇನ್ ದ್ಯಾಟ್ ಸೆನ್ಸ್ ನಾವು ಹೇಳೋದಾದ್ರೆ ಡೆಫಿನೆಟ್ಲಿ ಅದು ಕೂಡ ಅವ್ರಿಗೆ ಬೋನ್ ವೀಕ್ನೆಸ್ ಆಗೋಕೆ ಸಾಧ್ಯತೆ ಇದೆ. ಓಕೆ, ಇನ್ನ ಒಂದು ನಾರ್ಮಲ್ ಬಾಡಿ ಹಾಗೂ ಲುಂಬರ್ ಸ್ಪಾಂಡಿಲಿಫ್ಸಸ್ ಇಂದ ಎಫೆಕ್ಟ್ ಆಗಿರೋ ಬಾಡಿಗೆ ಕಂಪೇರ್ ಮಾಡಿದ್ರೆ ಯಾವೆಲ್ಲ ರೀತಿಯಲ್ಲಿ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋ ಚಾನ್ಸಸ್ ಇದೆ ಅನ್ನೋದು ಡಾಕ್ಟರ್? ಸಿ ನಾರ್ಮಲ್ ಆಗಿ ಸಿಂಪ್ಟಮ್ಸ್ ಅನ್ನೋದು ಮೈಲ್ಡ್ ಪೇನ್ ಇಂದ ಹಿಡಿದು, ಯಾಕಂದ್ರೆ ಈಗ ಲಂಬಾರ್ ಸ್ಪಾಂಡಿಲಿಸಸ್ ಅಂತ ಹೇಳುವಾಗ ಡೆಫಿನೆಟ್ಲಿ ಇಟ್ ಇಸ್ ಸೊಂಟ ಕೆಳಗಡೆ ಭಾಗ ಅಂತಾನೆ, ಅಂದ್ರೆ ಲೋ ಬ್ಯಾಕ್ ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು. ಸೊ ಅಂಥದ್ರಲ್ಲಿ ಪೇನ್ ಶುರು ಆಗ್ತಾ ಇರುತ್ತೆ. ಇನ್ನು ಕೆಲವೊಬ್ರಿಗೆ ಏನಾಗುತ್ತೆ, ಒಂದು ರೇಡಿಯೇಟಿಂಗ್ ಪೇನ್, ಬ್ಯಾಕ್ ಅಲ್ಲಿ ಏನು ಸಮಸ್ಯೆ ಅನ್ನೋದು ಇರೋದಿಲ್ಲ, ಬ್ಯಾಕ್ ಅಲ್ಲಿ ಏನು ನೋವು ಅವ್ರಿಗೆ ಇರೋದಿಲ್ಲ, ಬಟ್ ಕಾಲಲ್ಲಿ ಒಂಥರ ಹೇಳ್ತಾ ಇರುತ್ತೆ, ಜೋಮ್ ಹಿಡಿತಾ ಇರುತ್ತೆ, ಒಂದು ದೊಡ್ಡ ನರ ಎಳ್ದಂಗೆ ಇರುತ್ತೆ. ಇನ್ನು ಈ ತರ ಸಮಸ್ಯೆ ಇದ್ರ ಈ ತರ ಲಕ್ಷಣಗಳು ಎಷ್ಟೊಂದು ವರ್ಷದಿಂದ ಅವ್ರಿಗೆ ಇರೋದಾದ್ರೆ ದೇ ಮೇ ಫೀಲ್ ದಟ್ ಓಕೆ ಕಾಲ್ ಸ್ಪರ್ಶನೇ ಕಳೆದು ಹೋಗ್ತಾ ಇದೆ, ಇದು ಲಂಬಾರ್ ಸ್ಪಾಂಡಿಲೋಸಿಸ್ ವಿಷಯಕ್ಕೆ. ಇನ್ನು ಸಿಮಿಲರ್ ಮ್ಯಾನ್ ಅವ್ರಿಗೆ ಕತ್ತಲ್ಲಿ ಸಮಸ್ಯೆ ಇರುವಾಗ ಭುಜಕ್ಕೆ ನೋವು ಅನ್ನೋದು ಬರ್ತಾ ಹೋಗುತ್ತೆ, ಜೊತೆಗೆ ಎಲೆಕ್ಟ್ರಿಕ್ ಶಾಕ್ ಲೈಕ್ ಪೇನ್ ಇಲ್ಲ ಇವನ್ ಒಂಥರ ನರ ಎಳ್ದಂಗೆ. ಸೊ ದೀಸ್ ಆರ್ ಸಿಮಿಲರ್.
ಕತ್ತಲಿರುವಾಗ ಸರ್ವೈಕಲ್ ಸ್ಪಾಂಡ್ಲೋಸಿಸ್, ಸೊಂಟದಲ್ಲಿರುವಾಗ ಲಂಬಾರ್ ಸ್ಪಾಂಡ್ಲೋಸಿಸ್. ಸೊ ಬೇಸಿಕ್ ಆಗಿ ನಾವು ಇಂಥ ಲಕ್ಷಣಗಳನ್ನ ನೋಡುವಾಗ ಇದು ಲಂಬಾಗೋಣ ಇಲ್ಲ ಏನಾದರೂ ಸಯಾಟಿಕ್ ಪೇನ್ ಇಲ್ಲ ಲಂಬಾರ್ ಸ್ಪಾಂಡ್ಲೋಸಿಸ್ ಅನ್ನೋದು ನಾವು ಕಂಡುಹಿಡಿಬಹುದು. ಬಟ್ ಅದನ್ನ ಕನ್ಫರ್ಮೇಶನ್ ಮಾಡೋದು ಮೇನ್ಲಿ ಥ್ರೂ ಎಕ್ಸ್ರೇ ಆರ್ MRI. ಸೊ ಇನ್ವೆಸ್ಟಿಗೇಷನ್ಸ್ ಅನ್ನೋದು ಬೇಕಾಗಿರುತ್ತೆ. ಬೇಸ್ಡ್ ಆನ್ ದಟ್ ಇನ್ವೆಸ್ಟಿಗೇಷನ್ಸ್ ನಾವು ಕನ್ಫರ್ಮ್ ಮಾಡಬಹುದು ಅವ್ರಿಗೆ ಸ್ಪಾಂಡ್ಲೋಸಿಸ್ ಸಮಸ್ಯೆ ಇದೇನಾ ಇಲ್ಲ ಅನ್ನೋದು. ಓಕೆ ಡಾಕ್ಟರ್, ಇನ್ನು ಏನಾಗುತ್ತೆ ಅಂತ ಹೇಳಿದ್ರೆ ಬೇರೆ ಕಾಯಿಲೆ ಇರುತ್ತೆ ಅಂದ್ರೆ ಡಯಾಬಿಟಿಸ್ ಇರ್ಬೋದು ಅಥವಾ ಥೈರಾಯ್ಡ್ ಇರ್ಬೋದು, ಇದನ್ನೆಲ್ಲ ಡೈರೆಕ್ಟ್ ಆಗಿ ಹೆರಿಡಿಟಿ ಮೂಲಕ ಬರುತ್ತೆ ಅಂತ ಹೇಳ್ಬಿಡ್ಬೋದು. ಬಟ್ ಈ ಲುಂಬಾರ್ ಸ್ಪಾಂಡಿಲಿಸಿಸ್ ಅನ್ನೋದು ಹೆರಿಡಿಟಿಗಿಂತ ಜಾಸ್ತಿ ಆಕ್ಯುಪೇಷನಲ್ ನೇಚರ್ ಮೇಲೆ ಬೇಸ್ಡ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಕೆಲವೊಂದು ಆಕ್ಯುಪೇಷನ್ಸ್ ಇರುತ್ತೆ, ಡ್ರೈವರ್ ಇರ್ಬೋದು ಅಥವಾ ರೆಪ್ಸ್ ಇರ್ಬೋದು, ಅವ್ರಿಗೆಲ್ಲ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ನೇಚರೇ ಆಗಿರೋದು. ಹೌದು. ಬಟ್ ಅವ್ರಿಗೆಲ್ಲ ಏನ್ ಹೇಳ್ತೀರಾ, ಯಾವ ರೀತಿಯ ರೈಟ್ ಪೋಸ್ಚರ್ನ ಅವ್ರಿಗೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಅನ್ನೋದು? ಸಿ, ಡೆಫಿನೆಟ್ಲಿ ಈ ಪೋಸ್ಚರ್ ಅನ್ನೋದು ಚಿಕ್ಕ ಮಕ್ಕಳಿಂದಾನೇ ಶುರು ಆಗ್ತಿರುತ್ತೆ. ಯಾಕಂದ್ರೆ ನಾವು ಚಿಕ್ಕ ಮಕ್ಕಳಿಗೆ ಟೀಚರ್ಸ್ ಇಲ್ಲ ಎಲ್ಲರೂ ಹೇಳೋದು ನಾವು ನೋಡಿದ್ವಿ ಸಿಟ್ ಸ್ಟ್ರೈಟ್ ಅಂತ. ಬಟ್ ನಾವೇನಂತಂದ್ರೆ ಆ ಒಂದು ಸ್ಪೈನ್ ಬಗ್ಗಿ ಆಲ್ಮೋಸ್ಟ್ ಒಂದು ಲೇಜಿ ಪೋಸ್ಚರ್ ಅಲ್ಲಿ ನಾವು ಕೂತ್ಕೊಂಡಿರ್ತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ಒಂದು ವೆಯ್ಟ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಸೊ ದ ಪ್ರೆಷರ್ ಇಸ್ ನಾಟ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್. ಸೊ ಅದೇ ರೀತಿ ಡ್ರೈವರ್ಸ್ ಆಗಿರ್ಲಿ, ಇಲ್ಲ ಟೂ ಮಚ್ ಆಫ್ ಡ್ರೈವಿಂಗ್ ಪ್ರೊಫೆಷನಲ್ ಆಗಿರೋರು, ಇಲ್ಲ ಅಂದ್ರೆ ಇವನ್ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿರೋರು, ಇಲ್ಲ ಇವನ್ ಯು ಕ್ಯಾನ್ ಸೇ ಇವನ್ ಟೀಚರ್ಸ್ ಫಾರ್ ದಟ್ ಮ್ಯಾಟರ್. ಯಾಕಂದ್ರೆ ಬೋರ್ಡ್ ಅಲ್ಲಿ ಕೈ ಎತ್ತಿ ಅವರು ಕಂಟಿನ್ಯೂಸ್ಲಿ ಬರಿಬೇಕಾಗಿರುತ್ತೆ. ಸೊ ಅಂಥದ್ರಲ್ಲಿ ದೇರ್ ಇಸ್ ಎ ಏನೋ ಪ್ರೆಷರ್ ದಟ್ ಗೆಟ್ಸ್ ಕ್ರಿಯೇಟೆಡ್. ಸೊ ಅದು ಸರ್ವೈಕಲ್ ಏರಿಯಾದಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ತಿರುತ್ತೆ. ಬಟ್ ಕಂಟಿನ್ಯೂಸ್ ಆಗಿ ವರ್ಕ್ ಮಾಡಿ ಅಂತ ಯಾರು ಹೇಳೋದಿಲ್ಲ. ಯು ಕ್ಯಾನ್ ಗಿವ್ ಎ ಬ್ರೇಕ್. ಈಗ ಕೂತ್ಕೊಂಡಿರೋರು ಇಲ್ಲ ಡ್ರೈವಿಂಗ್ ಮಾಡೋರು ಒಂದು 1 hour ಕಂಟಿನ್ಯೂಸ್ಲಿ ಮಾಡಿದ್ದಾರೆ, ಬಟ್ ಏನೋ ಒಂದು ಡಿಸ್ಕಂಫರ್ಟ್ ಫೀಲ್ ಆಗ್ತಾ ಇದೆ ನಮಗೆ ಬ್ಯಾಕ್ ಅಲ್ಲಿ ಇರುವಾಗ. ಆದರೂ ಕೂಡ ಅದನ್ನ ತಡೆದು ಅವರು ಡ್ರೈವಿಂಗ್ ಮಾಡ್ತಾ ಇರ್ತಾರೆ. ಸೊ ಈ ತರ ಸಮಸ್ಯೆ ಏನಾಗುತ್ತೆ ಅಂದ್ರೆ ಲಾಂಗ್ ರನ್ ಅಲ್ಲಿ ಡಿಸ್ಕ್ ಸಮಸ್ಯೆಗೆ ದಾರಿ ಹಾಕ್ತಾ ಇರುತ್ತೆ. ಸೊ ಇಫ್ ದೇ ಆರ್ ಫೀಲಿಂಗ್ ದಟ್ ಏನಾದ್ರೂ ಮೈನ್ಯೂಟ್ ಆಗಿ ನನಗೆ ಪೇನ್ ಬರ್ತಾ ಇದೆ, ನಾವು ಯಾವಾಗ ಇದನ್ನ ನೆಗ್ಲೆಕ್ಟ್ ಮಾಡ್ತೀವಿ ದೆನ್ ಓನ್ಲಿ ಅದು ಕಾಂಪ್ಲಿಕೇಟ್ ಆಗುತ್ತೆ. ಸೊ ಸ್ವಲ್ಪ ರಿಲ್ಯಾಕ್ಸ್ ಆಗ್ಬೋದು, ಇಲ್ಲ ಏನೋ ಪೇನ್ಗಳು ಶುರು ಆಗ್ತದೆ, ಸಮ್ ಕೈಂಡ್ ಆಫ್ ಡಿಸ್ಕಂಫರ್ಟ್ ಇದೆ. ಈಗ ಬ್ಯಾಕ್ ಪೇನ್ ಅನ್ನೋದು ನಾವು ಸಾಮಾನ್ಯವಾಗಿ ಒಂದು ಕ್ವೆಶನ್ ಕೇಳುವಾಗ ನಿಮಗೆ ಬ್ಯಾಕ್ ಪೇನ್ ಇದೆ ಅಂತ ಯೂಶಲಿ ಪೀಪಲ್ ವಿಲ್ ಸೇ ನೋ. ಬಟ್ ನೀವು ಸ್ಟ್ರೈನ್ ಮಾಡುವಾಗ ಯಾವ ತರ ಅನ್ಸುತ್ತೆ ಅಂತಂದ್ರೆ ಯಾ ಸ್ವಲ್ಪ ಕೆಲಸ ಮಾಡಿದ್ರೆ ನೋವು ಬರುತ್ತೆ. ಸೊ ಇಂಥ ನೋವುಗಳನ್ನ ಅವ್ರು ನೆಗ್ಲೆಕ್ಟ್ ಮಾಡಬಾರ್ದು. ಇನ್ನು ಕೆಲವೊಬ್ರು ಇರ್ತಾರೆ ಸೆಲ್ಫ್ ಪ್ರಿಸ್ಕ್ರಿಪ್ಷನ್ಸ್, ಅಂದ್ರೆ ತಾನಾಗಿ ಒಂದು ಪೇನ್ ಕಿಲ್ಲರ್ಸ್ ತಗೊಂಡು ಕಡಿಮೆ ಮಾಡ್ಕೊಳ್ಳೋದು. ಯಾಕಂದ್ರೆ ಕೆರಿಯರ್ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ. ಸೊ ಫಸ್ಟ್ ಇವತ್ ಕೆಲ್ಸಕ್ಕೆ ಹೆಂಗ್ ಹೋಗೋಣ ಅನ್ನೋದು ಯೋಚನೆ ಮಾಡ್ತಾರೆ ಹೊರತು ಈ ನೋವು ಯಾಕೆ ಬಂದಿದೆ, ಮುಂದಕ್ಕೆ ಇದೇನ್ ತೊಂದರೆ ಆಗುತ್ತೆ ಅನ್ನೋದು ಯಾರು ಗಮನ ಕೊಡೋದಿಲ್ಲ. ಸೊ ಅಂಥದ್ರಲ್ಲಿ ದ ಓನ್ಲಿ ಅಡ್ವೈಸ್ ಇಸ್ ಪ್ಲೀಸ್ ಟೇಕ್ ರೆಸ್ಟ್. ಸ್ವಲ್ಪ ಬ್ರೇಕ್ಸ್ ತಗೋತಾ ಇರಿ, ಜೊತೆಗೆ ಒಂದೇ ಜಾಗದಲ್ಲಿ ತುಂಬಾ ಹೊತ್ತು ನಿಂತ್ಕೊಳ್ಳೋದಾಗ್ಲಿ ಇಲ್ಲ ಕೂತ್ಕೊಳ್ಳೋದಾದ್ರೆ ಮಾಡಕ್ ಹೋಗ್ಬೇಡಿ. ಸಮಸ್ಯೆ ಶುರು ಆದ್ಮೇಲೆ ಇದನ್ನ ಏನ್ ಮಾಡೋದಿಂದ ನಮ್ಗೆ ಗುಣ ಆಗುತ್ತೆ ಇದು ಅಂತಂದ್ರೆ ಯು ಕ್ಯಾನ್ ಮೀಟ್ ಎ ಡಾಕ್ಟರ್. ಸೊ ಅಂಥದ್ರಲ್ಲಿ ಬರೀ ಎಕ್ಸಸೈಸಸ್ ಇಂದಾನೇ ಸಮಸ್ಯೆ ಗುಣ ಆಗುತ್ತಾ, ಇಲ್ಲ ಆಲ್ರೆಡಿ ಡಿಸ್ಕ್ ಸಮಸ್ಯೆ ಬಂದಿದೆನಾ? ಇನ್ನ ಕೆಲವೊಬ್ಬರಿಗೆ ಏನಾಗುತ್ತೆ, ಆಲ್ರೆಡಿ ಒಂದು ಕಾಯಿಲೆ ನೀವು ಹೇಳ್ದಂಗೆ ಥೈರಾಯ್ಡ್ ಡಯಾಬಿಟೀಸ್ ಇದು ಅನುವಂಶಿಯಾಗಿ ಬರೋದು. ಸಿಮಿಲರ್ಲಿ ಆರ್ಥ್ರೈಟಿಸ್ ಅನ್ನೋದು ಕೂಡ ಅನುವಂಶಿಯಾಗಿ ಬರುತ್ತೆ. ಸೊ ಆರ್ಥ್ರೈಟಿಸ್ ಇರೋರ್ಗೂ ಕೂಡ ಏನಾದ್ರೂ ಆ ಎಫೆಕ್ಟ್ ಸೊಂಟ ಭಾಗದಲ್ಲಿ ಇಲ್ಲ ವರ್ಟಿಬ್ರಲ್ ಕಾಲಮ್ ಮೇಲೆ ಇತ್ತು ಅಂತಂದ್ರೆ ದೆನ್ ಆರ್ಥ್ರೈಟಿಸ್ ಕ್ಯಾನ್ ಆಲ್ಸೋ ಲೀಡ್ ಟು ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ಸ್. ದಟ್ಸ್ ದ ರೀಸನ್ ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್ ಅಂತ ಎಲ್ಲರೂ ಡಾಕ್ಟರ್ ಹೇಳ್ತಾರೆ. ಎಸ್, ಈಗೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ, ನಮಸ್ಕಾರ, ನಿಮ್ಮ ಕೀರ್ತಿ ಅಂತ ಮಾತಾಡ್ತಾರೆ. ಓಕೆ, ಕೀರ್ತಿ ಅವರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮಂಡ್ಯದಿಂದ ಮಾಡ್ತಾರದು. ಓಕೆ, ಡಾಕ್ಟರ್ ಬಿಂದು ಇದ್ದಾರೆ, ಮಾತಾಡಿ. ಓಕೆ ಹೇಳಿ ಸರ್, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಮೇಡಮ್, ಇದು ಒಂದ್ ಸ್ವಲ್ಪ ದಿವಸದಿಂದ ನನ್ಗೆ ಈಗ ಒಂದ್ 6 ಇದು ಮಾಮೂಲಿ ಡಿಸ್ಕ್ ಜಾರಿ ಇದೆ ಅಂತ ಯಾರೋ ಹೇಳಿದ್ರು ಇದ್ರ ಹತ್ರ. ಓಕೆ, ಅದನ್ನ ನಾನು ಅಪೋಲೋದಲ್ಲಿ MRI ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿ, ಅಪೋಲೋ ಮೈಸೂರು ಅಪೋಲೋ BGS ಅಲ್ಲಿ MRI ಸ್ಕ್ಯಾನ್ ಎಲ್ಲ ಮಾಡಿಸಿ ಅದನ್ನ ಆಪರೇಷನ್ ಮಾಡಿದ್ರು. ಅದನ್ನ ಆದ್ರೂ ಅದು ಕಾಲು ಈಗ ನೀವು ಜಸ್ಟ್ ಈಗ ಮಾತಾಡ್ತಿದ್ರೆ ಕಾಲ್ ನಮ್ಮಲ್ಲಿ ಒಬ್ಬೊಬ್ರಿಗೆ ಹೇಳ್ತಾ ಇರತ್ತೆ ಅಂತ. ಅದು ನನ್ಗೆ ಈಗಲೂ ಕಮ್ಮಿ ಆಗಿಲ್ಲ. ಮಾಮೂಲಿ ಇಲ್ಲಿ ರೈಟ್ ಸೈಡ್ ಲೆಗ್ ಅಲ್ಲಿ ಒಂಥರ ಎಳ್ತಾ ಇದೆ. ಓಕೆ, ಆಮೇಲೆ ಇಲ್ಲಿ ರೈಟ್ ಸೈಡ್ ಮಾಮೂಲಿ ಇಲ್ಲಿ ಸೊಂಟದ ಹತ್ರ ಸ್ವಲ್ಪ ಹಿಂಗೆ ನೋವು ಇದ್ದಂಗೆ ಇರುತ್ತೆ. ಓಕೆ, ತಮ್ಮ ವಯಸ್ಸು ಎಷ್ಟು ಮತ್ತೆ ಏನ್ ಕೆಲಸ ಮಾಡ್ತೀರಾ ಸರ್? ಮೇಡಮ್, ನಾವು ಗೋಲ್ಡ್ ಸ್ಮಿತ್ ಮಾಡೋದು. ಓಕೆ, ಕೂತ್ಕೊಂಡಿರ್ತೀರಾ? ಓಕೆ, ವಯಸ್ಸು 24 ಇಯರ್ಸ್. ಆಪರೇಷನ್ ಮಾಡಿ ಎಷ್ಟು ದಿವಸ ಆಗಿದೆ? ಮೇಡಮ್, 3 ಆಗಿದೆ. ಓಕೆ, ಬರೀ 3 ಆಗಿದೆ. ಓಕೆ, ಬಟ್ ಎನಿವೇಸ್ ಕೀರ್ತಿ ಅವರೇ, ಮೇನ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಆಪರೇಷನ್ ಮಾಡುವಂತ ಅವಶ್ಯಕತೆ ಇತ್ತಾ ಇಲ್ಲ ಅನ್ನೋದು ನಾವು ಖಂಡಿತವಾಗ್ಲಿ ಈಗ ಹೇಳಕ್ ಬರೋದಿಲ್ಲ. ಬಟ್ ನೀವು ಆಪರೇಷನ್ ಮಾಡಿಸ್ಕೊಂಡು ಬರೀ 3 ಆಗಿದೆ. ಸೊ ವಿ ಕೆನಾಟ್ ಜಸ್ಟ್ ಕ್ಲೇಮ್ 3 ಓಕೆ ಆಪರೇಷನ್ ಸಕ್ಸಸ್ ಆಗಿಲ್ಲ ಅದಕ್ಕೆ ನಮ್ಗೆ ಈ ತರ ಸಮಸ್ಯೆ ಬಂದಿದೆ ಅನ್ನೋದು ಹೇಳಕ್ ಬರೋದಿಲ್ಲ. ಬಟ್ ಮೇಜರ್ ಆಗಿ ನಾವು ನೋಡೋದಾದ್ರೆ ಆಪರೇಷನ್ ಮಾಡಿರೋರಿಗೆ ಲಕ್ಷಣಗಳು ಹಾಗೆ ಉಳ್ಕೊಂಡ್ ಬಿಡುತ್ತೆ. ಬಟ್ ಡಿಸ್ಕ್ ಸಮಸ್ಯೆ ಏನಂತೂ ನರದ ಮೇಲೆ ಒತ್ತಡ ಇರುತ್ತೆ, ಅದನ್ನ ಮಾತ್ರ ಕಟ್ ಮಾಡಿ ತೆಗಿತಾರೆ. ಇಲ್ಲ ಅದು
ಪ್ರೆಷರ್ ಏನಂತೂ ಇರುತ್ತೆ, ಸ್ವಲ್ಪ ಕ್ಲಿಪ್ಸ್ ಎಲ್ಲ ಹಾಕಿ ಸ್ವಲ್ಪ ಗ್ಯಾಪ್ ಅನ್ನೋದು, ಇಲ್ಲ ಡಿಸ್ಕಿಗೆ ಸ್ವಲ್ಪ ಜಾಗ ಇರೋ ತರ ಅವ್ರು ಆಪರೇಷನ್ ಮಾಡ್ತಾರೆ. ಸೊ ಯಾವ ರೀತಿ ನಿಮ್ಗೆ ಆಪರೇಷನ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಸೊ ಹಾಗಾಗಿ ಆಲ್ರೆಡಿ MRI ಮಾಡಿಸಿದೀರ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಬಂದು ಡಾಕ್ಟರ್ಗೆ ತೋರಿಸ್ಕೊಳ್ಳಿ. ಬಟ್ ಟ್ರೀಟ್ಮೆಂಟ್ ಅಲ್ದಿದ್ರೇನೆ ನೀವು ಸ್ವಲ್ಪ ಎಕ್ಸಸೈಸಸ್ ಅನ್ನೋದು ರೆಗ್ಯುಲರ್ ಆಗಿ ಮಾಡಿ. ಅಂಡ್ ಮುಂಚೆ ಹೇಗೆ ನಿಮ್ಗೆ ಬಗ್ಗೋದು ರೆಸ್ಟ್ರಿಕ್ಷನ್ ಇತ್ತು, ಈಗಲೂ ಕೂಡ ಅದೇ ರೀತಿ ರೆಸ್ಟ್ರಿಕ್ಷನ್ ಮಾಡುವಂತ ಅವಶ್ಯಕತೆ ಇದೆ. ಸೊ ಡೆಫಿನೆಟ್ಲಿ ಎಕ್ಸಸೈಸ್ ಫಾಲೋ ಮಾಡಿಕೊಂಡು ಅಂಡ್ ಮುಂದಕ್ಕೆ ಈ ಸಮಸ್ಯೆ ಏನಾದರೂ ಹೆಚ್ಚಾಗಬಾರ್ದು, ಇಲ್ಲ ಆಪರೇಷನ್ ಸಕ್ಸಸ್ ಆಗಿದೆನಾ ಇಲ್ಲ ಅನ್ನೋದು ನೀವು ತಿಳ್ಕೋಬೇಕು ಅಂತಂದ್ರೆ, ಒಂದ್ಸತಿ ಬಂದು ನೀವು ಡಾಕ್ಟರ್ನ ಭೇಟಿ ಹಾಕ್ಬಿಟ್ಟು ನಿಮ್ಮ ರಿಪೋರ್ಟ್ಸ್ನ ಅನಲೈಸ್ ಮಾಡಿ ಅದ ನಂತರ ನಿಮಗೆ ಅಡ್ವೈಸ್ ಮಾಡ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನು ಲುಂಬಾರ್ ಸ್ಪಾಂಡಿಲಿಸಿಸ್ ಸಿಂಪ್ಟಮ್ಸ್ ಕಾಣಿಸ್ಕೊಂಡಿರೋರು ಯಾವೆಲ್ಲ ರೀತಿಯ ಇನ್ವೆಸ್ಟಿಗೇಷನ್ಸ್ ನ ಮಾಡಿಸ್ಕೊಂಡು ಆ ಒಂದು ರಿಪೋರ್ಟ್ಸ್ ನ ನಿಮಗೆ ತಗೊಂಡ್ಬಂದು ಕೊಟ್ರೆ ಡಯಾಗ್ನೈಸ್ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನೋದು? ಸಿ ಫಸ್ಟ್, ಇದು ಮೂಳೆಗೆ ಸಂಬಂಧಪಟ್ಟ ಸಮಸ್ಯೆ ಇರೋದ್ರಿಂದ ಅದು ಹೊರತಾಗಿ ಇನ್ನೂ ಬೇರೆ ಏನಾದರೂ ಕಾಯಿಲೆಗಳಿದೆನಾ? ಈಗ ಒಬ್ಬರು ಕಾಲರ್ 24 ಇಯರ್ಸ್, ಸೊ ಅಂಥದ್ರಲ್ಲಿ ವಿ ಕೆನಾಟ್ ಎಕ್ಸ್ಪೆಕ್ಟ್ ಇಮ್ ಅವ್ರಿಗೆ ಥೈರಾಯ್ಡ್ ಇರುತ್ತೆ ಇಲ್ಲ ಆರ್ಥರೈಟಿಸ್ ಇರುತ್ತೆ ಅನ್ನೋದು ನಾವು ಸಾಮಾನ್ಯವಾಗಿ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಬರೋದಿಲ್ಲ. ಸೊ ಅಂಥದ್ರಲ್ಲಿ ಡಿಪೆಂಡಿಂಗ್ ಆನ್ ದ ಏಜ್ ಆಲ್ಸೋ ನಾವು ಇನ್ವೆಸ್ಟಿಗೇಷನ್ಸ್ ಹೇಳ್ಬೋದು. ಏನಾದರೂ ದೀರ್ಘಕಾಲದಿಂದ ಆರ್ಥರೈಟಿಸ್ ಇಂದ ಬಡಲ್ತಾ ಇದ್ದಾರೆ, ಯಾಕಂದ್ರೆ ಈಗ ಅವ್ರಿಗೆ ಸ್ಪಾಂಡಿಲೋಸಿಸ್ ತುಂಬಾ ಹೆಚ್ಚಾಗಿರುತ್ತೆ, ಬಟ್ ಅದಕ್ಕಿಂತ ಮುಂಚೆನೆ ಏನಾದರೂ ಮಂಡಿ ನೋವು, ಕತ್ತು ನೋವು ಇಂಥ ಏನಾದರೂ ಸಣ್ಣ ಪುಟ್ಟ ಸಿಂಪ್ಟಮ್ಸ್ ಅವ್ರು ನೆಗ್ಲೆಕ್ಟ್ ಮಾಡಿರ್ಬೋದು. ಸೊ ಅಂಥದ್ರಲ್ಲಿ ರಕ್ತ ಪರೀಕ್ಷೆ ಅನ್ನೋದು ಆರ್ಥರೈಟಿಸ್ಗೆ ನಾವು ಮಾಡಿಸ್ತೀವಿ, ಇಲ್ಲ ಥೈರಾಯ್ಡ್ಗಾಗಿರ್ಬೋದು, ಇಲ್ಲ ಡಯಾಬಿಟಿಸ್, ಯಾಕಂದ್ರೆ ಇವು ಕೂಡ ಲಾಂಗ್ ರನ್ ಅಲ್ಲಿ ಇದರದ್ದು ಪ್ರಭಾವ ಮೂಳೆ ಮೇಲೆ ಬೀಳುತ್ತೆ. ಸೊ ಫಸ್ಟೇ ಪ್ರಾಬ್ಲಮ್ ಅವ್ರಿಗೆ ಸ್ಪಾಂಡಿಲೋಸಿಸ್ ಇದೆ ಅಂತ ಅನ್ನುವಾಗ ಒಂದು ಎಕ್ಸ್ರೇನ ನಾವು ಮಾಡಿಸ್ತೀವಿ. ಎಕ್ಸ್ರೇದಲ್ಲಿ ಗೊತ್ತಾಗುತ್ತೆ ಸ್ಪೇಸಿಂಗ್ ಎಷ್ಟು ಮಟ್ಟಿಗೆ ಇದೆ, ಮೂಳೆಗೆ ಮೂಳೆ ಜಾಗ ಅನ್ನೋದು ಸರಿಯಾಗಿದೆನಾ, ಇಲ್ಲ ಏನಾದರೂ ಕಂಪ್ರೆಸ್ ಆಗ್ತಾ ಇದೆ, ಜಾಗ ಪ್ಲೇಸ್ ಅನ್ನೋದು ಕಡಿಮೆ ಆಗಿದೆ ಅನ್ನೋದು ಎಕ್ಸ್ರೇದಲ್ಲಿ ಗೊತ್ತಾಗುತ್ತೆ. ಇಲ್ಲ ಸಿಂಪ್ಟಮ್ಯಾಟಿಕಲಿ ಅವ್ರಿಗೆ ಸಿಂಪ್ಟಮ್ಸ್ ತುಂಬಾ ಜಾಸ್ತಿನೇ ಇದೆ, ಅಂಡ್ ಎಷ್ಟು ಜಾಗದಲ್ಲಿ ಡಿಸ್ಕ್ ಬಲ್ಜ್ ಆಗಿದೆ ಅನ್ನೋದು, ಅಂಡ್ ನರದ ಮೇಲೆ ಒತ್ತಡ ಎಷ್ಟು ಮಟ್ಟಿಗೆ ಇದೆ ಅದು ಕ್ಲಿಯರ್ ಆಗಿ ನಮಗೆ ಬೇಕು ಅಂತ ಅನ್ನುವಾಗ ನಾವು ಅವ್ರಿಗೆ MRI ಅನ್ನೋದು ಅಡ್ವೈಸ್ ಮಾಡ್ತೀವಿ. ಸೊ ದಟ್ ವಿಲ್ ಡಿಪೆಂಡ್ ಆನ್ ಇಂಡಿವಿಜುವಲ್, ಯಾಕಂದ್ರೆ ಸಾಕಷ್ಟು ಜನ ಆಲ್ರೆಡಿ MRI ಮಾಡಿಸ್ಕೊಂಡು ಡಿಸ್ಕ್ ಬಲ್ಜ್ ಬಂದಿದೆ ಅಂತ ಡಯಾಗ್ನೋಸ್ ಆಗಿ ಸಾಮಾನ್ಯವಾಗಿ ಬರ್ತಾ ಇರ್ತಾರೆ. ಬಟ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಇಂಥ ಲಕ್ಷಣಗಳಿರುವಾಗ ಬೆಟರ್ ಯು ಕ್ಯಾನ್ ಗೋ ಫಾರ್ ಅನ್ ಎಕ್ಸ್ರೇ, ಅದರಿಂದ ನಮಗೆ ಬೇಸಿಕ್ ಡಯಾಗ್ನೋಸಿಸ್ ಅನ್ನೋದು ಖಂಡಿತವಾಗ್ಲೂ ಆಗುತ್ತೆ. ಎಕ್ಸ್ರೇ ಮತ್ತೆ MRI ಬೇಸಿಕ್ ಡೋಸ್ ಆದ ಮೇನ್ ಟು. ಹೌದು, ಓಕೆ ಓಕೆ. ಒಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ಲೋಕೇಶ್. ಲೋಕೇಶ್ ಅಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಮೇಡಮ್, ಮಂಗಳೂರಿಂದ. ಓಕೆ, ನಮ್ ಜೊತೆ ಡಾಕ್ಟರ್ ವಿಂದು ಅವ್ರು ಇದ್ದಾರೆ, ಮಾತಾಡಿ. ಹೇಳಿ ಸರ್, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಇದು ಲೆಫ್ಟ್ ಸೈಡ್ ಅಲ್ಲಿ ಬ್ಯಾಕ್ ಪೇನ್ ಬರ್ತಾ ಇದೆ ಸರ್. ಮೇಡಮ್, ಓಕೆ, ಯಾವಾಗಿಂದ ಇದೆ ನಿಮ್ಗೆ ಈ ತರ? ಸುಮಾರು ಒಂದು ವರ್ಷದಿಂದ ಇದೆ ಮೇಡಮ್. ತಮ್ಮ ವಯಸ್ಸು ಎಷ್ಟು? ಏನ್ ಕೆಲಸ ಮಾಡ್ತೀರಾ? ನಾವು ಸ್ವಲ್ಪ ವೇಟ್ ಇರೋ ಕೆಲಸ ಮಾಡ್ತೀನಿ ಮೇಡಮ್. ಓಕೆ, ಸೊ ಒಂದು ವರ್ಷದ ಈ ಸಮಸ್ಯೆ ಇದೆ ಅಂತ ಹೇಳ್ತಾ ಇದೀರಲ್ಲ ಸರ್, ಅದಕ್ಕೇನ್ ಐ ಮೀನ್ ಪರೀಕ್ಷೆ ಏನಾದ್ರೂ ಮಾಡಿಸ್ಕೊಂಡಿದ್ದೀರಾ? ಮಾಡಿಸಿದೆ ಮೇಡಮ್, ಅದು ಕಿಡ್ನಿ ಪ್ರಾಬ್ಲಮ್ ಅಂತ ಅದು ಇರ್ಬೋದು ಅಂತ ಟೆಸ್ಟ್ ಮಾಡಿಸಿದೆ, ಅದು ಏನಿಲ್ಲ. ಓಕೆ ಓಕೆ, ಎಕ್ಸ್ರೇ ಮಾಡಿಸಿದೀನಿ. ಎಕ್ಸ್ರೇ ದಲ್ಲಿ ಏನಂತ ಗೊತ್ತಾಗಿದೆ? ಎಕ್ಸ್ರೇ ಅಲ್ಲಿ ನಾರ್ಮಲ್ ಅಂತ ಬಂದಿದೆ ಮೇಡಮ್. ಓಕೆ, ಕಾಲಲ್ಲಿ ಜೋಮ್ ಹಿಡಿಯೋದು, ಕಾಲು ಎಳೆಯೋದು, ಈ ಸೆಳೆತ ಬರೋದು, ಈ ತರ ಏನಾದ್ರೂ ಲಕ್ಷಣಗಳು ಕಂಡು ಬರ್ತಾ ಇದಾರ ನಿಮ್ಗೆ? ಇಲ್ಲ ಮೇಡಮ್, ಆತರ ಏನಿಲ್ಲ. ಓಕೆ, ಸೊ ಸಿ ನಾರ್ಮಲ್ ಆಗಿ ಏನಾಗುತ್ತೆ ಅಂತಂದ್ರೆ, ಬ್ಯಾಕ್ ಪೇನ್ ಅನ್ನೋದು ಬರೀ ಒಂದೇ ಕಡೆ ಇದೆ ಅಂತ ಅನ್ನುವಾಗ ಅದು ಸ್ಪಾಂಡಿಲೋಸಿಸ್ ಇರಬಹುದು, ಬಟ್ ಅಲ್ಲಿದ್ರೇನೆ ಕಿಡ್ನಿ ಸ್ಟೋನ್ ಕೂಡ ಇರಬಹುದು ಅಂತಾನೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಅಂತದ್ರಲ್ಲಿ ನೀವು ಆಲ್ರೆಡಿ ಸ್ಕ್ಯಾನ್ ಮಾಡಿಸಿದೀರಾ, ಸೊ ಹಾಗಾಗಿ ಕಿಡ್ನಿ ಸ್ಟೋನ್ ಇಲ್ಲ ಅಂತ ಗೊತ್ತಾಗಿದೆ. ಸೊ ಏನಾದ್ರೂ ಮೂಳೆ ಅನ್ನೋದು ಸೌದೋಗಿರ್ಬೇಕು ಒಂಚೂರು, ಬಟ್ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಏನಾದ್ರೂ ಇದ್ದಿರಬೇಕು, ಇಲ್ಲ ಕೆಲವೊಬ್ರಿಗೆ ಏನಾಗುತ್ತೆ ದೀರ್ಘಕಾಲದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಇರುವಾಗ ಕೂಡ ಒಂದ್ ಭಾಗದಲ್ಲಿ ಮಾತ್ರನೇ ಪೇನ್ ಅನ್ನೋದು ಶುರು ಆಗ್ತಾ ಇರುತ್ತೆ. ಸೊ ಒಂದ್ಸತಿ ಗ್ಯಾಸ್ಟ್ರಿಕ್ ಗೆ ಜೊತೆಗೆ ರಕ್ತ ಪರೀಕ್ಷೆ ಅನ್ನೋದು ಮಾಡುವಂತ ಅವಶ್ಯಕತೆ, ಅಂದ್ರೆ ಕ್ಯಾಲ್ಸಿಯಂ ಎಷ್ಟಿದೆ, ವಿಟಮಿನ್ B12 ಎಷ್ಟಿದೆ, ವಿಟಮಿನ್ ಡಿ ಎಷ್ಟಿದೆ. ನೀವು ಹೇಳ್ತಾ ಇದೀರಾ ಭಾರ ಎತ್ತೋ ಕೆಲಸ ಜಾಸ್ತಿ ಮಾಡ್ತೀರಂತ, ಅದನ್ನ ಸ್ವಲ್ಪ ಅವಾಯ್ಡ್ ಮಾಡಿ, ಇಲ್ಲ ಮಾಡಲೇಬೇಕು ಅಂತ ಅನ್ನುವಾಗ ಏನಾದ್ರೂ ಬೆಲ್ಟ್ ಅನ್ನೋದು ಯೂಸ್ ಮಾಡಿಕೊಂಡು ನಿಮ್ ಕೆಲಸ ನೀವು ಮಾಡ್ಕೋಬಹುದು. ಬಟ್ ನಾನು ಹೇಳಿರೋ ಪ್ರಕಾರ ಈಗಂತೂ ನೆಕ್ಸ್ಟ್ MRI ಏನು ಬೇಕಾಗಿಲ್ಲ, ಯಾಕಂದ್ರೆ ನಿಮ್ಗೆ ಜೋಮ್ ಅನ್ನೋದು ಏನು ಹಿಡಿತಾ ಇಲ್ಲ. ಸೊ ಸ್ಪಾಂಡಿಲೋಸಿಸ್ ಲಕ್ಷಣ ಕೂಡ ಸ್ವಲ್ಪ ಕಡಿಮೆನೆ ಕಾಣಿಸ್ಕೊಳ್ತಾ ಇದೆ, ಹಾಗಾಗಿ ರಕ್ತ ಪರೀಕ್ಷೆ ಅನ್ನೋದು ಮಾಡಿಸ್ಕೊಂಡು ಅದರಲ್ಲಿ ಏನಾದರೂ ಕೊರತೆ ಇದೆ ಅಂತಂದ್ರೆ ಅದಕ್ಕೆ ತಗ್ಗ ನೀವು ಚಿಕಿತ್ಸೆ ತಗೊಂಡ ಮೇಲೆ ಖಂಡಿತವಾಗ್ಲೂ ಸಮಸ್ಯೆ ಅನ್ನೋದು ಗುಣ ಆಗುತ್ತೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಈಗ ಮತ್ತೊಬ್ರು ಕಾಲರ್ ಇದ್ದಾರೆ. ಹಲೋ ಹಲೋ ಹಲೋ, ನಮಸ್ಕಾರ, ನಿಮ್ಮ ಹೆಸರು? ನಮ್ಮ ಹೆಸರು ರೂಪಾ ಅಂತ. ಓಕೆ ರೂಪಾ ಅವ್ರೆ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಬ್ಯಾಂಗ್ಳೂರಿಂದ. ಓಕೆ, ಡಾಕ್ಟರ್ ಹತ್ರ ಮಾತಾಡಿ. ಹೇಳಿಮ್ಮ, ಏನ್ ಪ್ರಾಬ್ಲಮ್ ಇದೆ ನಿಮ್ಗೆ? ಇದು ತುಂಬಾ ಬ್ಯಾಕ್ ಪೇನ್ ಇದೆ ಮೇಡಮ್. ಓಕೆ, ಯಾವಾಗಿಂದ ಇದೆ? ತಮ್ಮ ವಯಸ್ಸು ಎಷ್ಟು? ನಮ್ ಸಿಸ್ಟರ್ಗೆ ಮೇಡಮ್. ಸಾರಿಮ್ಮ, ಜಾಸ್ತಿ ಬ್ಯಾಕ್ ಪೇನ್, ಕುತ್ತಿಗೆ ಹತ್ರ ನೋವಿದೆ. ಓಕೆ,
ತುಂಬಾ ದಿನ ಯಾವ ಟ್ರೀಟ್ಮೆಂಟ್ ತಗೊಂಡು ವಾಸಿ ಆಗ್ತಾ ಇಲ್ಲ. ತಮ್ಮ ವಯಸ್ಸು ಎಷ್ಟು ಅಂತ ಹೇಳಿಲ್ಲ ಅಮ್ಮ? 38-40. ಮಕ್ಕಳಾಗಿದ್ದಾರ? ಆಗಿದೆ. ನಾರ್ಮಲ್ ಡೆಲಿವರಿ ಆಗಿದೆ ಅಮ್ಮ. ಮತ್ತೆ ಏನ್ ಚಿಕಿತ್ಸೆ ತಗೊಂಡಿದ್ದೀರಾ? ಮತ್ತೆ ಏನಾದ್ರು ಪರೀಕ್ಷೆಗಳೆಲ್ಲ ಮಾಡಿಸಿದೀರಾ ನೀವು? ಹಾ ಮೇಡಮ್ ಮಾಡಿಸಿದಾರೆ, ಇದು ಗ್ಲೂಕೋಸ್ ಅದು ಇದು ಮಾಡಿಸಿದಾರೆ, ಆದ್ರೂ ಸರಿ ಹೋಗ್ತಾ ಇಲ್ಲ. ಓಕೆ. ಸಿ ಸಾಮಾನ್ಯವಾಗಿ ಲೇಡೀಸ್ ಗೆ ಏನಾದ್ರೂ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇರುವಾಗ ಇಲ್ಲ ರಕ್ತ ಅಂಶ ಕಡಿಮೆ ಇದ್ರೂ ಕೂಡ ಈ ತರ ನೋವುಗಳು ಬರ್ತಾ ಇರುತ್ತೆ. ನಾನು ಆಲ್ರೆಡಿ ಹೇಳಿದ್ದೆ, ಈವನ್ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಕೂಡ ಬ್ಯಾಕ್ ಪೇನ್ ಅನ್ನೋದು ಬರ್ಬೋದು. ನೀವು ಚಿಕಿತ್ಸೆ ತಗೊಂಡಿದ್ದೀರಾ ಬಟ್ ಪರೀಕ್ಷೆ ಮಾಡಿಸಿದೀರಾ ಇಲ್ಲ ಅನ್ನೋದು ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಲಿಲ್ಲ. ಬಟ್ ಇನ್ ಕೇಸ್ ಇದು ತುಂಬಾ ದಿಸದಿಂದ ಇದೆ, ಸೊ ಇದಕ್ಕೆ ಪರೀಕ್ಷೆಗಳು ಏನ್ ಮಾಡಬೇಕು ಅಂತ ನಿಮ್ಗೆ ಡೌಟ್ ಏನಾದ್ರೂ ಇದ್ರೆ ನಾನು ಹೇಳಿರೋ ಪ್ರಕಾರ ಫಸ್ಟ್ ಎಕ್ಸ್ರೇ ಮಾಡಿಸ್ಕೊಳ್ಳಿ, ಜೊತೆಗೆ ರಕ್ತ ಅಂಶ ಎಷ್ಟು ಮಟ್ಟಿಗಿದೆ, ಕ್ಯಾಲ್ಸಿಯಂ ಎಷ್ಟಿದೆ, ವಿಟಮಿನ್ ಡಿ ಎಷ್ಟು ಮಟ್ಟಿಗಿದೆ, ಇವೆಲ್ಲ ಪರೀಕ್ಷೆ ಮಾಡಿಸ್ಕೊಂಡು ಅದರಲ್ಲಿ ಏನಾದ್ರೂ ತೊಂದರೆ ಕಾಣ್ತು ಅಂತಂದ್ರೆ ನೀವು ಚಿಕಿತ್ಸೆ ಪಡ್ಕೋಬಹುದು. ಬಟ್ ಎಲ್ಲ ನಾರ್ಮಲ್ ಆಗಿ ಬಂದಿದೆ, ಬಟ್ ಸ್ಟಿಲ್ ನನಗೆ ಪೇನ್ ಬರ್ತಾ ಇದೆ ಅಂತ ಅನ್ನುವಾಗ ಸ್ವಲ್ಪ ವ್ಯಾಯಾಮ ಮಾಡ್ಕೊಳ್ಳಿ ಅಂತಂದ್ರೆ ನಿಮ್ಗೆ ಯಾವ ಚಿಕಿತ್ಸೆ ಅನ್ನೋದು ಬೇಕಾಗಿರಲ್ಲ. ಬಟ್ ವ್ಯಾಯಾಮ ಅನ್ನೋದು ತುಂಬಾ ಮುಖ್ಯ, ಆ ತರ ಫಾಲೋ ಮಾಡ್ಕೊಳ್ಳಿ. ನಾನು ಹೇಳಿರೋ ಪ್ರಕಾರ ಪರೀಕ್ಷೆಗಳು ಮಾಡಿಸ್ಕೊಂಡು ಡಾಕ್ಟರ್ನ ಭೇಟಿ ಆಗಿಮ್ಮ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇವತ್ತಿನ ಸಂಚಿಕೆಯಲ್ಲಿ ಲುಂಬಾರ್ ಸ್ಪಾಂಡಿಲೈಸಿಸ್ ಹಾಗೂ ಡಿಸ್ಕ್ ಪ್ರಾಬ್ಲಮ್ಸ್ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ಎಸ್ ವೀಕ್ಷಕರೆ, ನಿಮ್ಮ ಹತ್ತಿರದ ಹೋಮಿಯೋ ಕೇರ್ ಸೆಂಟರ್ಗೆ ಹೋಗಿ ಚಿಕಿತ್ಸೆ ಪಡೀರಿ ಅಂತ ಹೇಳ್ತಾ ಕ್ಲಿನಿಕ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.